ಅಷ್ಟೇನಾ ಇದು ಜೊತೆಗೆ ಹೋಗಿ ಅದ್ರೊಳಗಿಂದ ಹೋಗಿ ಬರುವಾಗ ಈ ಲೈಟ್ ಜೊತೆಗೆ ಸೂಪರ್ ಲುಕ್ ಕೊಡುತ್ತೆ. ಈಗ ಇಲ್ಲಿ ದಾರಿಲೆಲ್ಲ ಸ್ವಲ್ಪ ಕಂಪ್ಲೇಂಟ್ ಆದ್ರೆ ನೀವು ಎಷ್ಟು ದೂರ ತನಕ ಹೋಗ್ಬೋದು? 20 ಕಿಲೋಮೀಟರ್ ಈ ಕಡೆ, 20 ಕಿಲೋಮೀಟರ್ ಆ ಕಡೆ, ಸರೌಂಡಿಂಗ್ 20 ಕಿಲೋಮೀಟರ್ ಆ ಕಡೆ ಹೋಗಿ ಬರ್ತೀವಿ. ಓಕೆ, ಇದು ಇಸಿಎಂ ಸಿಸ್ಟಮ್, ಇವ್ರದ್ದು ಒಂದು ಸಿಸ್ಟಮ್. ಇದಕ್ಕೆ ವೈರ್ ಕನೆಕ್ಷನ್ ಏನಿಲ್ವಾ? ಬ್ಲೂಟೂತ್ ಅಲ್ಲಿ ನಿಮ್ಮದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ. ಇದು ಬಂದು ನಮ್ಮ ಹುಣಸೂರಲ್ಲೇ ಇರೋಂಥ ಒಂದು ಎಲೆಕ್ಟ್ರಿಕಲ್ ಶಾಪ್ ಅಂತ ಹೇಳ್ಬೋದು. ಗೈಸ್, ಇಲ್ಲಿ ಇಷ್ಟೊಂದು ಸಾಮಾನಿದೆ ಗೈಸ್, ನೋಡಿ ಇಲ್ಲಿ ಎಷ್ಟು ಸಾಮಾನಿದೆ ಅಂತ ಹೇಳಿದ್ರೆ ಲೆಕ್ಕ ಹಾಕೋಕ್ಕಂತೂ ಅಸಾಧ್ಯ ಅಂತ ಹೇಳ್ಬೋದು. ಇದು ಒಂದು ಸುಕ್ಕ ಆಗಿನೇ ನೋಡ್ಕೊಂಬಿಡಿ ಏನೇನು ಹಾಕ್ತಾ ಇದ್ದೀನಿ ಅನ್ನೋದು. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥದ್ದು. ಇದು ಪಾಲಿಶ್ ಐಟಮ್ಸು, ಸೊ ಮತ್ತು ಹಾರನ್ ಹಾರನ್ ನಿಮಗೆ ಯಾವ ರೇಂಜಿಂದ ಯಾವ ರೇಂಜಿಗೆ ಬೇಕು ಎಲ್ಲ ಇದೆ ನೋಡಿ ಇಲ್ಲಿ. ಹಾರನ್ ಹೇಗಿದೆ ನೋಡಿ, ಹಾಗೇನೆ ಇದೆಲ್ಲ ರೈಟ್ ಔಟ್. ಹಾಂ, ಇದು ಗಾಡಿಗೆ ಇಂಪಾರ್ಟೆಂಟ್ ಇದು, ಯಾಕೆಂದರೆ ಗಾಡಿಗೆ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇಲ್ಲಿ ಇದು ಆ ಥರದೊಂದು ಲೈಟು, ಮತ್ತು ಇದು ಈ ಹ್ಯಾಂಬರ್ ಲೈಟ್ಸ್ ಬರುತ್ತೆ. ಈಗ ಇಲ್ಲಿ ಗಾಡಿ ಮೇಲೆ ಫೋಟೋ ನೋಡ್ತಾ ಇರ್ಬೋದು, ಈ ಥರ ಫಿಟ್ಟಿಂಗ್ ಬರುತ್ತೆ. ಅದು ಇಲ್ಲ ಅಂತ ಹೇಳಂಗಿಲ್ಲ, ಮೋಡಿಫೈಡ್ ಆಗಿ ಏನು ಬೇಕೋ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲಿಂದ. ಒಂದು ಗಾಡಿ ತೊಗೊಂಬನ್ನಿ, ಎ ಟು ಝೆಡ್ ಕೆಲಸ, ಕೀಯಿಂದ ಹಿಡಿದು ಟೈರ್ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ನೋಡಿ ವರ್ಕ್ ಎಲೆಕ್ಟ್ರಾನಿಕಲಿ ಯಾವುದೇ ವರ್ಕ್ ಇದ್ರೂ ಇವ್ರು ಮಾಡ್ತಾ ಇದ್ದಾರೆ, ತೊಗೊಳ್ತಾ ಇದ್ದಾರೆ. ಹಾಗೆಯೇ ಕೀಸ್ ಬೇಕು ಅಂತ ಹೇಳಿದ್ರೆ ಯಾವುದೇ ಬ್ರ್ಯಾಂಡ್ ಕೀ ಬೇಕು ಅಂತ ಹೇಳೋರು ರಿಮೋಟ್. ಮೊಯಿನ್ ಶರೀಫ್ ಸ್ವಲ್ಪ ಜೋರಾಗಿ ಹೇಳಿ ಬಸ್ ಕೆಲಸಲ್ಲ ಮೊಯಿನ್. ಈ ಲೈಟ್ ಅಂತ ಹೇಳಿದ್ರೆ ಈಗ ನಾನು ಹೇಳಿದೆ ಲೈಟ್ ತೋರಿಸಿದೆ, ಚಿಕ್ಕ ಲೈಟ್ಗಳು, ಬಟ್ ಅದರದ್ದು ಎಫೆಕ್ಟು ರೆಕ್ಕೆಗಳು. ಗೈಸ್, ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ, ತುಂಬ ಲೆಂತ್ ಬರುತ್ತೆ. ಗೈಸ್ ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎಂಟಿಪೇಡ್ಸ್. ಎಂಟಿಪೇಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ಇವತ್ತು ಒಂದು ಜಾತ್ರೆ ಕರ್ಕೊಂಬಂದಿದ್ದೀನಿ. ಜಾತ್ರೆ ಅಂತಲೇ ಹೇಳ್ಬೋದು, ಗಾಡಿಗಳಿರೋಂಥವ್ರಿಗೆ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ. ಇದು ಬಂದು ನಮ್ಮ ಹುಣಸೂರಲ್ಲೇ ಇರೋಂಥ ಒಂದು ಎಲೆಕ್ಟ್ರಿಕಲ್ ಶಾಪ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಕೆಲಸಗಳು ನಡೆಯುವಂಥ ಒಂದು ಶಾಪ್ ಇದು. ಇಲ್ಲಿಂದ ಅಲ್ಲಿ ಗಾಡಿಗಳು ನಿಂತಿದೆ, ಇಲ್ಲೂ ಗಾಡಿಗಳು ನಿಂತಿದೆ. ಇಲ್ಲಿ ಯಾವ ಗಾಡಿ ಅಂತಿಲ್ಲ, ಇಂಥ ಗಾಡಿ ಅಂತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಆಪೆ ಗೂಡ್ಸ್ ಗಾಡಿನೂ ಇದೆ, ಕಾರ್ಗಳು ಇದೆ, ಲಕ್ಸುರಿ ಗಾಡಿಗಳು ಇದೆ. ಇಲ್ಲಿ ಗೂಡ್ಸ್ ಗಾಡಿ ಅಲ್ಲೂ ಇದೆ, ತುಂಬ ರೀಸನಬಲ್ ಆಗಿ, ನಿಮಗೆ ತುಂಬ ದೂರ ಹೋಗದೆ ಇಲ್ಲೇನೆ. ಈಗ ಈ ಥರ ಕೆಲಸಗಳು ಮಾಡಿಸ್ಬೇಕು ಅಂತ ಹೇಳಿದ್ರೆ ಈಗ ನಿಮಗೆ ಮೈಸೂರು ಇಲ್ಲ ಬ್ಯಾಂಗ್ಳೂರು ಈ ಥರ ಹೋಗ್ಬೇಕಿತ್ತು, ಬಟ್ ಈಗ ಆ ಒಂದು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಹೊಸೂರಲ್ಲೇ ಬೆಸ್ಟ್ ಆಗಿ ಒಂದು ಶಾಪು. ಆಮೇಲೆ ಇದು ಏನು ಬುದ್ಧಂದು, ಬುದ್ಧ ಅಲ್ಲ, ಒಂದು ದೇವರದ್ದು ಒಂದು ಫೋಟೋ ಜೊತೆಗೆ ನ್ಯಾಷನಲ್ ಫ್ಲಾಗ್ ಇದೆ. ಹಾಗೆಯೇ ಇಲ್ಲೊಂದು ಇದೊಂದು ಬಿಲ್ಡಿಂಗ್ ಮೇಲೆ ಇದು ಒಂದು ಅಮೆರಿಕನ್ ಸ್ಟೈಲ್ ಒಂದು ಬಿಲ್ಡಿಂಗ್ ಇದೆಲ್ಲ ಬರುತ್ತಲ್ಲ ಆ ಥರದ್ದೊಂದು ಪರ್ಫ್ಯೂಮ್ ಇದೆ. ಇದ್ರದ್ದು ಇದೂ ಸೋಲಾರ್ದೇನೆ, ಇದು ಸೋಲಾರಲ್ಲಿ ವರ್ಕ್ ಆಗುತ್ತೆ, ತಿರುಗ್ತಾ ಇರುತ್ತೆ. ಇದರಲ್ಲಿ ಫ್ಲಾಗ್ದು ಪ್ಲೇನ್ ಬೇಕು ಅಂದರೆ ಪ್ಲೇನ್ ಇದೆ. ಈ ವೆರೈಟೀಸ್ ತುಂಬಾ ಇದೆ, ಇಲ್ಲಿ ತೋರಿಸ್ಬೇಕು ಅಂದರೆ 3 ದಿನ ಬೇಕಾಗುತ್ತೆ ನನಗೆ. ಆಮೇಲೆ ಇದು ನೋಡಿ, ಇದಂತೂ ಸೂಪರ್ ಆಗಿದೆ, ನಮ್ಮ ಆರ್ಮಿ ಒಂದು ಫೈಟರ್ ಜೆಟ್ ಥರದ್ದು. ಇದು ಏರ್ ಫ್ರೆಷ್ನರ್ ಅಲ್ಲ, ಇದು ಸೋಲಾರ್ ಪ್ಯಾನಲ್ ಮೇಲ್ಗಡೆ. ವಾ, ಸೂಪರ್. ಓ, ರಿಯಲ್ ಆರ್ಮಿ ಜೆಟ್ ಇದು, ಡಬಲ್ ಮೋಟರ್ ಇದು. ತಿರುಗುತ್ತೆ ಇದು ಮೋಟ್ರು, ತಿರುಗುತ್ತೆ ಸೋಲಾರ್ ಅಲ್ಲಿ. ಇದನ್ನು ಓಕೆ ಗೈಸ್, ಇದಂತೂ ಸೂಪರ್ ಆಗಿದೆ ಗೈಸ್, ಇದು ಇದು ಚೆನ್ನಾಗಿದೆ ಗೈಸ್. ಹಾಗೇನೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ನೋಡಿದ್ದು ಇಲ್ಲಿ ಮೈನ್ ಒಂದು ಇದು ಮಾಡ್ತಾ ಇರೋಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೀಗ ಎ ಸಿ ಫಿಲ್ ಮಾಡ್ತಾ ಇರೋದಲ್ಲ, ಇದು ಎ ಸಿ ಗ್ಯಾಸ್ ಫಿಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಕನೆಕ್ಷನ್, ಅಲ್ಲಿ ಎರಡು ನಾಪ್ ಕನೆಕ್ಷನ್ ಇದೆ, ರೆಡ್ ಬ್ಲೂ. ಇಲ್ಲಿಗೆ ಕನೆಕ್ಷನ್ ಕೊಟ್ಟು ಇಲ್ಲಿಂದ ಇದು ಮಾಡ್ತಾ ಇದ್ದಾರೆ. ಬಾಸ್ ಖುದ್ದಾಗಿ ನಿಂತು ಇದನ್ನ ಮಾಡ್ತಾರೆ. ನೀವು ಖುದ್ದಾಗಿ ನಿಂತು ಇದು ಮಾಡೋದ ಇಲ್ಲ ಹುಡುಗರಿಗೆಲ್ಲ ಟ್ರೈನಿಂಗ್ ಮಾಡಿದ್ದೀರಾ? ಎಲ್ಲ ಮಾಡಿದೀವಿ ಟ್ರೈನಿಂಗ್. ಟ್ರೈನಿಂಗ್ ಮಾಡಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲ ಟ್ರೈನಿಂಗ್ ಮಾಡಿದ್ದೀವಿ. ಓಕೆ, ಎಲ್ಲರೂ ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ಇದು ಸೆಟ್ ಮಾಡಿ ಬಿಟ್ಬಿಟ್ರೆ ಸಾಕಲ್ಲ? ಎಷ್ಟು ಮಿನಿಟ್ಗೆ, ಎಷ್ಟು ಮಿನಿಟಲ್ಲಿ ನಮಗೆ ಕೆಲಸ ಆಗಬೇಕು, ಎಷ್ಟು ನಿಮಿಷದಲ್ಲಿ ಅಂತ. ಓಕೆ, ಇಲ್ಲಿ ಸೆಟ್ಟಿಂಗ್ ಮಾಡ್ತೀವಿ. ಸೆಟ್ ಮಾಡ್ತೀರಾ? ಅಷ್ಟರಲ್ಲಿ ಅದು ಕರೆಕ್ಟ್ ಲೋಡ್ ಆಗಿ ಕಟ್ ಆಗುತ್ತೆ ಆಟೋಮೆಟಿಕ್. ಅಷ್ಟು ನಿಮಿಷದಲ್ಲಿ ನಮಗೆ ಕೆಲಸ ಮಾಡಿ ಕೊಡಬೇಕು ಇದು. ಓಕೆ, ಕೊಡುತ್ತೆ. ಒಂದು ಟೈಮು ಇದೆಲ್ಲ ಸೆಟ್ ಮಾಡಿ ಬಿಡ್ತಾರೆ, ಅದಿಷ್ಟು ಬೇಕು
ಇದೀಗ ಒಂದೊಂದು ಗಾಡಿಗೆ ಒಂದೊಂದ್ ತರ ಇದೆ ಫಿಲ್ಲಿಂಗ್ ಮಾಡಬೇಕು, ಒಂದೊಂದ್ ಗಾಡಿಗೆ ಒಂದೊಂದ್ ತರ ಗ್ಯಾಸ್, ಯಾವ ಗಾಡಿಗೆ ಎಷ್ಟು ಗ್ರಾಮ್ ಗ್ಯಾಸ್ ಹಾಕ್ಬೇಕು ಅಂತ ನಮ್ಗೆ ಬರುತ್ತೆ. ಅದರಿಂದ ನಾವು ಇಲ್ಲಿ ಸೆಟ್ಟಿಂಗ್ ಮಾಡ್ತೀವಿ. ಗ್ರೀನ್ ಲೈಟ್ ಬರ್ತಾ ಇದೆ, ಇದು ಆಯಿಲ್ ಚೆಕ್ ಮಾಡಿ ಅಂತ ತೋರಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ ಅದೆಲ್ಲ ಇದರಲ್ಲೇ ತೋರಿಸುತ್ತೆ. ಆಲ್ಮೋಸ್ಟ್ ಆಯಿಲ್ ಎಲ್ಲ ಇದೆ. ಓಕೆ, ಈಗ ನಾವು ಡನ್ ಮಾಡ್ತೀವಿ. ಈಗ ಪರ್ಫಾರ್ಮೆನ್ಸ್ ಶುರುವಾಗಿದೆ. ಶುರುವಾಗಿದೆ ಆಲ್ರೆಡಿ. ಏನು ವ್ಯತ್ಯಾಸ ಏನು ಗೊತ್ತಾಗೋದೇನಿಲ್ಲ, ಚಿಕ್ಕದಾಗ ಒಂದು ವೈಬ್ರೇಷನ್ ಬರ್ತಾ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಏನಿಲ್ಲ. ಓಕೆ, ಈಗ ಇದು ರಿಕವರಿಂಗ್ ಮಾಡ್ತಾ ಇದೆ. ಓಕೆ, ಅದಾದ್ಮೇಲೆ ವ್ಯಾಕ್ಯೂಮ್ ಮಾಡ್ತದೆ. ಅದಾದ್ಮೇಲೆ ಆಯಲಿಂಗ್ ಮಾಡ್ತದೆ. ಓಕೆ, ಅದನ್ನ ಆದ ನಂತರ ಅದು ಗ್ಯಾಸಿಂಗ್. ಓಕೆ, ಎಲ್ಲ ಇದರಲ್ಲೇ ಆಟೋಮೆಟಿಕ್ ಆಗಿ ಎಲ್ಲ ಆಗಿ ಸೈರನ್ ಕೊಡುತ್ತೆ. ಓಕೆ, ನಾವು ತಂದಿದ್ದಕ್ಕೆ ಲಾಸ್ಟ್ ಅಲ್ಲಿ ಬಂದು ನಾವು ಡ್ರೈನ್ ಮಾಡ್ಬೇಕು. ಡ್ರೈನ್ ಮಾಡ್ಬೇಕು, ಅದನ್ನ ಎಲ್ಲ ಇದು ಮಾಡ್ತಾರೆ. ಯಾವುದು ಬಾಷ್? ಬಾಷ್ ಇದು, ಬಾಷ್ ಕಂಪನಿ ಇದು. ಇದು ಯಾವುದು ಲೋಕಲ್ ಸಿಸ್ಟಮ್ ಎಲ್ಲ ಆಗಿರ್ತದೆ ಇದರಲ್ಲಿ ಮಾಡಿದ್ರೆ. ಓಕೆ, ಕೈಯಿಂದ ಮಾಡೋ ಗ್ಯಾಸ್ ಎಲ್ಲ ಫುಲ್ ಲೋಡ್ ಆಗುತ್ತೆ ಅಂತ ಕೈಯಿಂದಾನು ಮಾಡಬಹುದು. ಓಕೆ, ಅದು ಈ ತರದ ಗ್ಯಾಸ್ ಅನ್ನ ಫ್ಲೋರಾನ್ ಗ್ಯಾಸ್ ಹಾಕೋದು. ಓಕೆ, ಸರಿ. ಈಗ ಇದರಲ್ಲಿ ಯಾವ ತರದ ಗ್ಯಾಸ್ ಬರುತ್ತೆ? ಇದರಲ್ಲಿ ಫ್ಲೋರಾನ್ ಗ್ಯಾಸ್ ಇದೆ. ಸಿಲಿಂಡರ್ ಇದರಿಂದ ಅದಕ್ಕೆ ಲೋಡ್ ಮಾಡ್ತೀವಿ. ಓಕೆ, 10 kg ಸಿಲಿಂಡರ್ ಮಾಡಿ. ಇದು ಬೋಸ್ಚ್ ಕಂಪನಿ ಇದೆ, ಅದರಿಂದ ಏನು ತಲೆಗೆಡಿಸ್ಕೊಳ್ಳಂಗಿಲ್ಲ. ಇಲ್ಲ ಲೋಕಲ್ ಕಂಪನಿ ಎಲ್ಲ ಆದರೆ ಅದು ಆ ಥರ ಇದೆಲ್ಲ ಅಡ್ಜಸ್ಟ್ಮೆಂಟ್ ಇದೆಲ್ಲ ಬರ್ಬೋದು, ತುಂಬ ಚೆನ್ನಾಗಿರ್ತದೆ. ಓಕೆ, ಇದರಿಂದ ನಾವು ಇದಕ್ಕೆ ರೀಫಿಲ್ ಮಾಡ್ತೀವಿ. ಇದರಿಂದ ಡೈರೆಕ್ಟ್ ರೀಫಿಲ್ ಮಾಡ್ಕೊಳ್ಳೋದು. ಇದರದ್ದೇ ಗ್ಯಾಸ್ ಬೇರೆ ಅಲ್ಲ, ಅದು ಇಲ್ಲ ಫ್ಲೋರಾನ್, ಫ್ಲೋರಾನ್ ಗ್ಯಾಸ್ ಅಲ್ಲ, ಫ್ಲೋರಾನ್ ಗ್ಯಾಸ್ ನಾರ್ಮಲ್ ಗ್ಯಾಸ್ ಅಲ್ಲ. ಇದರ ಇದರದ್ದೇ ಬೇರೆ ಗ್ಯಾಸ್, ಅಲ್ಲ ಎ ಸಿ ಗ್ಯಾಸೇ ಬೇರೆ. ಬೇರೆ ಗ್ಯಾಸ್ ಇಲ್ಲ, ಇದು ತುಂಬ ಕಾಸ್ಟ್ಲಿ ಇದೆ ಅನ್ಸುತ್ತೆ ನಮ್ಗೆ. ಕಾಸ್ಟ್ಲಿ, ನಾವು ಆಯಿಲಿಂಗು ಕೂಡ ಇದನ್ನೇ ಯೂಸ್ ಮಾಡೋದು. ಇದಕ್ಕೆ ಆಯಿಲು ಹಾಕ್ಬೇಕಾ? ಅದಕ್ಕೆ ಆಯಿಲ್ ಎ ಸಿ ಕಂಪ್ರೆಷರ್, ಅದು ಇದರಿಂದನೇ ಹೋಗುತ್ತೆ ಆಟೋಮೆಟಿಕ್. ಇಲ್ಲಿ ಇದೆ, ಗಾಡಿಯಿಂದ ತೆಗೆಯೋದು ಇದರಲ್ಲೇ ಬರುತ್ತೆ. ಅಲ್ಲಿ ಹಳೆಯದ ಆಯಿಲ್ ಏನು ಬರುತ್ತೆ ಅದು ಇದಕ್ಕೆ ಬಂದ್ಬಿಡುತ್ತೆ, ಇದರಲ್ಲೇ ಬರುತ್ತೆ. ಓಕೆ, ನಾವು ಹೊಸ ಆಯಿಲ್, ಹೊಸ ಆಯಿಲ್ ಇಲ್ಲಿಂದ ಹಾಕ್ತೀರಾ? ಓಕೆ, ಅದೇ ಆಟೋಮೆಟಿಕ್ ಆಗಿ ಕೆಲಸ ಮಾಡ್ಬಿಟ್ಟು ನಮಗೆ. ಓಕೆ, ಸೈರನ್ ಕೊಡುತ್ತೆ ಲಾಸ್ಟಲ್ಲಿ, ಲಾಸ್ಟಲ್ಲಿ ಬಂದು ನಾವು ಕಪ್ಲರ್ ರಿಲೀಸ್ ಮಾಡಿ ಡ್ರೈನ್ ಮಾಡಬೇಕು. ಇದು ಇಲ್ಲಿ ಕೆಲಸ ನಡೆಯುತ್ತೆ. ಹಾಗೆಯೇ ಇಲ್ಲಿ ಈ ಗಾಡಿನೂ ನೋಡ್ತಾ ಇರ್ಬೋದು, ಎಲ್ಲ ಬಿಚ್ಚಾಕಿ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ ರೀಸೆಟ್ ಆ ಗಾಡಿ. ಇದೆಲ್ಲ ಕೆಲಸ ನೀವೇ ಮಾಡ್ಸೋದು? ಎಲ್ಲ ಮಾಡಿಫೈ, ಏನೇನು ಬೇಕೆಲ್ಲ ಮಾಡ್ಕೊಡ್ತೀರಾ? ಲೈಟಿಂಗ್, ಹೀಟಿಂಗ್ ಇದೆಲ್ಲ ಫಿಟ್ಟಿಂಗ್ ಆಗ್ತಿತ್ತಲ್ಲ ಮುಂದೆ. ಓಕೆ, ಇದು ರಬ್ಬಿಂಗ್ ಪಾಲಿಶ್ ಆ ಥರದ್ದು ಏನಿದೆಯೋ ಎಲ್ಲ ಐತೆ, ಬೇಕಂದ್ರೆ ರಬ್ಬಿಂಗ್ ಪಾಲಿಶ್ ಅದು ಮಾಡಿಸ್ಕೊಡ್ತೀರಾ? ಓಕೆ, ಎಲ್ಲ ಕೆಲಸನೂ ಇಲ್ಲಿ ಬಂದರೆ ಆಗುತ್ತೆ. ಬನ್ನಿ ಈಗ ಇದಕ್ಕೆ ಹೋಗೋಣ. ಇದು ತುಂಬ ಟೈಮ್ ಆಯಿತು ಓಪನ್ ಆಗಿ, ತುಂಬ ದಿನದಿಂದ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ತೋರಿಸೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತು ಕರ್ಕೊಂಬಂದಿನಿ, ಬನ್ನಿ ವೀಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗಿದ್ದಾರೆ, ನಿಮ್ಮ ಹೆಸರು? ಮೊಯಿನ್ ಶರೀಫ್. ಸ್ವಲ್ಪ ಜೋರಾಗಿ ಹೇಳಿ ಬಸ್, ಕೇಳಿಸಲ್ಲ. ಮೊಯಿನ್ ಶರೀಫ್ ಅಂತ ಹೇಳ್ಬಿಟ್ಟು ಅವರೀಗ ನಮಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೇಗೆ ಏನು ಎಂಥದ್ದು ಅನ್ನೋದು. ಅದು ಇದು ಮಫ್ಲರ್ಸ್ ಅಲ್ಲ, ಇದೇನಿದು ಫ್ರೆಶ್ನರ್ಸ್? ಆದಿಯೋಗಿ. ಆದಿಯೋಗಿದು ಒಂದು ಶಿವನ ಒಂದು ಸ್ಟ್ಯಾಚು ಇದೆ, ಜೊತೆಗೆ ಇಲ್ಲಿ ಒಂದು ದೇವರದೊಂದು ಇದೊಂದು ಸ್ಟ್ಯಾಚು ಇದೆ. ಈ ಥರ ಒಂದು ಇದು ಬೇಕು ಅಂತ ಹೇಳಿದ್ರೆ ಇದು ಸಿಗುತ್ತೆ ನಿಮಗೆ. ಇದೆಲ್ಲ ಗಾಡಿ ಲೀಡ್ ಅಂಥದ್ದು. ಇದು ಅಷ್ಟೇ ಆದಿಯೋಗಿದೊಂದು ಸ್ಟ್ಯಾಚು ಇಲ್ಲಿದೆ. ಹಾಗೆಯೇ ಇದು ಫ್ರೆಶ್ನರ್ಸು. ಈ ಚಾರ್ಜರು ERD ಚಿಕ್ಕ ಚಾರ್ಜರ್ ಹಿಡಿದು ನಿಮಗೆ ಬ್ರ್ಯಾಂಡೆಡ್ ಬೇಕು, ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ ಪ್ರತಿಯೊಂದು ಇದೆ. ಚಾರ್ಜರ್ 3-in-1 ಕೇಬಲ್ಲು, ಇದು ಪ್ರತಿಯೊಂದು ಚಾರ್ಜರು ಇಲ್ಲಿ, ಪ್ರತಿಯೊಂದು ಚಾರ್ಜರು ನಿಮಗೆ ಇಲ್ಲಿ ಸಿಗುತ್ತೆ. ಚಾರ್ಜರ್ ಐಟಮ್ಸ್ ಇದೆ, ಫ್ರೆಶ್ನರ್ಸ್ ಇದೆ, ಜೊತೆಗೆ ಇದೆ ಸೈಲೆನ್ಸರ್ ಮಫ್ಲರ್ಸ್ ಅಲ್ಲ ಇದು. ಇದು ಏನಿಗೆ ಒಂದು ಶೋಗೆ ಇಡೋದಲ್ವ ಇದು? ಇದರಲ್ಲಿ ಏನೋ ಎಫೆಕ್ಟಿವ್ ಆಗಿ ಇದು ಇದು ಕಾರ್ಬನ್ ಫೈಬರಾ? ಕಾರ್ಬನ್ ಫೈಬರ್ ಡಿಸೈನು. ಒಳಗಡೆ ಲೈಟ್ ಬರ್ತದೆ, ಒಳಗಡೆ ಲೈಟ್ ಇದೆ. ಓಕೆ, ಆ ಹೊಗೆ ಹೋಗುವಾಗ ಲೈಟ್ ಇದಾಗುತ್ತಲ್ಲ ಆ ಥರದ್ದು. ಓಕೆ ಓಕೆ, ಫೈರ್ ಥರ ಕಾಣಿಸ್ತದೆ, ಫೈರ್ ಥರ ಕಾಣಿಸತ್ತದು. ಇದೆಲ್ಲ ಯಾವ ಗಾಡಿಗೆ ಬೇಕಾದರೂ ಫಿಟ್ ಮಾಡ್ಬೋದು. ಯೂನಿವರ್ಸಲ್ಲ ಯಾವ ಫೋರ್ ವೀಲರ್ ಯಾವ ಗಾಡಿಗೆ ಬೇಕಾದರೂ ಫಿಟ್ ಮಾಡ್ಬೋದು. ಇದು ಎಲ್ಲ ಅದರದೇ ಒಂದು ಇದು. ಅದು ಬಿಟ್ಟರೆ ಮತ್ತೆ ಗೇರ್ ನಾಬ್ಸ್ ನೀವು ನೋಡ್ತಾ ಇರ್ಬೋದು. ಕಂಪ್ನಿ ಇದು ಮಾರುತಿ ಕಂಪ್ನಿಯಿಂದ ಬರೋಂಥದ್ದಲ್ಲ ಇದು. ಇದು ಮಾರುತಿ ಗಾಡಿಗಳಿಗೆ ಕಂಪ್ನಿಯಿಂದ ಬರೋಂಥದ್ದು. ಅದು ಬಿಟ್ಟರೆ ಈ ಥರದ್ದು ಚಿಕ್ಕದಾಗಿ ಚೊಕ್ಕವಾಗಿ ಈ ಥರದ್ದು ಇದೆ. ಆಮೇಲೆ ಇದೆಲ್ಲ ಗೇರ್ ನಾಬ್ಸ್ ಏನಿದು? ಯೂನಿವರ್ಸಲ್ ಸ್ಪೋರ್ಟ್ಸ್ ಕಾರ್ಗೆಲ್ಲ ಹಾಕ್ತೀವಿ. ಓಕೆ, ಸ್ಪೋರ್ಟ್ಸ್ ಕಾರ್ಗೆ ಆಗೋದ ಇಲ್ಲ ಯಾವ ಗಾಡಿಗೆ ಬೇಕಾದ್ರೆ? ಎಲ್ಲ ಗಾಡಿಗೆ ಐತದೆ, ಯೂನಿವರ್ಸಲ್ ಯಾವ ಗಾಡಿಗೆ ಬೇಕಾದರೂ ಹಾಕ್ಬೋದು. ಓಕೆ, ಮೊಮೊ ಕಂಪ್ನಿದು ಕೂಡ ಐತೆ. ಇದು ಮೊಮೊ. ಓಕೆ, ಹಾಂ, ಮೊಮೊ ಕಂಪ್ನಿ ಲಿವರ್ ಇದು ಗೇರ್ ನಾಬ್ ಬೇಕು ಅಂತ ಹೇಳಿದ್ರೆ ಅದು ಇದೆ. ಇದು ಅಷ್ಟೇ, ತುಂಬ ಸೂಪರ್ ಆಗೈತೆ ಗೈಸ್. ಕರಾವಳಿಗಳು ಬರ್ತಾರೆ ಇದರಲ್ಲಿ. ಓಕೆ, ಇದು ನೋಡಿ ಇಲ್ಲಿ, ಇದು
ತುಂಬಾ ಡಿಸೈನ್ ಆಗಿ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಲೆದರು ಇದೆ, ಏನೇ ಇದೆ, ಏನಿದು ಇದು ಒಂದು ಗ್ಲಾಸ್ ಮೆಟಲ್ ತರ ಫೈಬರ್, ಇದು ಗ್ಲಾಸ್ ಮೆಟೀರಿಯಲ್ ತರ ಇದೆ. ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ. ಮನೆ ಇದು ತುಂಬಾನೇ ಆಪ್ಷನ್ಸ್ ಇದೆ, ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಕಾಣಿಸ್ತಾ ಇರೋದು, ಈ ಕಲರ್ಗಳೆಲ್ಲ ಕಾಣಿಸ್ತಾ ಇರೋದು ಗೇರ್ ನಾಬ್ಸು. ಇದು ಗೇರ್ ನಾಬ್ ಏನೇ, ಹಾಗೇನೆ ತುಂಬಾನೇ ಇದೆ ಗೇರ್ ನಾಬ್ಸು. ಇದು ಬಂದು ಸ್ಟೀರಿಂಗ್ ನಾಬು, ಸ್ಟೀರಿಂಗ್ ವೀಲ್ ತಿರುಗಿಸ್ತಾರೆ ನೋಡಿ, ಒಂದೇ ಕೈಯಲ್ಲಿ ಸ್ಟೀರಿಂಗ್ ಎಲ್ಲ ತಿರುಗಿಸೋದು ಈ ಥರ ಇದು ಮಾಡೋರಿಗಾದರೆ. ಇದು ಸ್ಟೀರಿಂಗ್ ನಾಬು, ಸ್ಟೀರಿಂಗ್ ವೀಲ್ ನಾಬ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಇದೆ, ಇದೆಲ್ಲ ಎಲ್ಲಿಂದ ಸ್ಟಾರ್ಟಿಂಗ್ ಬರುತ್ತೆ? ಇದು ನಿಮಗೆ 350 ಬಿಡ್ತಿ, ನಿಮಗೆ 750 ತಂಗ, 350 ಇಂದಲೇ ಸ್ಟಾರ್ಟಿಂಗ್ ಇದೆ. ಓಕೆ, ಇದು ಫ್ರೆಷ್ನರ್ ಅಲ್ಲ, ಏರ್ ಫ್ರೆಷ್ನರ್, ಇದೂ ಏರ್ ಫ್ರೆಷ್ನರ್ ಇದೆ, ಈ ಥರದ್ದು ಇದೆ. ಆಮೇಲೆ ಕೀಚೇನ್ಸ್ ಇದೆಯಲ್ವಾ, ಕೀಚೇನ್ಸ್ ಎಲ್ಲ ಬ್ರ್ಯಾಂಡೆಡ್, ಬ್ರ್ಯಾಂಡೆಡ್. ಓಕೆ, ಇದೆಲ್ಲ ಕೀಚೇನ್ಸ್ ತುಂಬಾ ಬ್ರ್ಯಾಂಡೆಡ್ ಆಗಿರೋಂಥ ಕೀಚೇನ್ಸ್ ತುಂಬಾ ಇದೆ, ನೋಡ್ತಾ ಇರ್ಬೋದೆಲ್ಲ. ಹಾಗೇನೆ ಇದು ಇದ್ಯಾವ್ದು, ಇದು ಹೊಸ ಮಾಡೆಲ್ಲ. ಇದರಲ್ಲಿ ಏನು ಸ್ಕ್ರೂ ಡ್ರೈವರ್ ಎಲ್ಲ ಇದೆಯಲ್ಲ, ಅದರಲ್ಲೇ ಎಲ್ಲ ಟೂಲ್ಸ್ ಬರ್ತದೆ, ಬರೀ ಟೈಟ್ ಮಾಡ್ಕೊಳ್ಳಿ. ಓಕೆ, ಕೀ ಟೈಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಸೇಫ್ ಆಗಿ ಇಟ್ಕೊಬೋದು ಅಂತ. ಓಕೆ, ಆಮೇಲೆ ಇದೆಲ್ಲ ಪರ್ಫ್ಯೂಮ್ಸ್, ಫ್ರೆಷ್ನರ್, ಇದು ಎ ಸಿ ಪರ್ಫ್ಯೂಮ್ಸ್ ಬರುತ್ತಲ್ಲ ಫ್ರೆಷ್ನರ್ಸ್ ಅದು. ಹಾಗೇನೆ ಇದು ನೋಡ್ತಾ ಇರ್ಬೋದು, ಇದು ಸೋಲಾರ್, ಇದರಲ್ಲೂ ಪರ್ಫ್ಯೂಮ್ ಬರುತ್ತಲ್ವ, ಇದರಲ್ಲೂ ಸೋಲಾರ್, ಇದು ಇದಕ್ಕೆ ಬಿಸಿಲು ಸೋಲಾರ್, ಇದಕ್ಕೆ ಪವರ್ಗೆ ಇದು ಹಿಂಗೆ ಸುತ್ತಾ ಇರುತ್ತೆ. ಹಾಗೇನೆ ಇದು ಬೇಸಿಕ್ ಸ್ಟಾರ್ಟಿಂಗ್, ಇದು 350 ಸ್ಟಾರ್ಟಿಂಗ್, ಇದು ಎಷ್ಟು 350 ಸ್ಟಾರ್ಟಿಂಗ್ ಇದೆ. ಹಾಗೇನೆ ಇದು ಇದೆ, ಇದು ಅಷ್ಟೇ, ಇದು ಪರ್ಫ್ಯೂಮ್, ಇದು ಪರ್ಫ್ಯೂಮೇನೆ, ಇದು ಅಷ್ಟೇ. ಸೊ ಇದು ಸೋಲಾರ್ ಇದೆಲ್ಲ, ಮುಂದ್ಗಡೆ ಎಷ್ಟು ಕಾಣಿಸಿದೆ, ಇದು ಸೋಲಾರ್, ಇದು ಪ್ರತಿಯೊಂದು ಸೋಲಾರ್. ಓಕೆ, ಇದು ಇದು ಫ್ಲಾಗ್ ವಿತ್ ಕ್ಲಾಕ್ ಬೇಕು ಅಂದರೆ ಈ ಥರದ್ದು ಸಿಗ್ತಾ ಇದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಹಾಗೇನೆ ಇಲ್ಲೊಂದು ಮ್ಯಾಗ್ ವೀಲ್ದೊಂದು ಇದಿದೆ, ಇದು ಹಿಂಗೆ ತಿರುಗ್ತಾ ಇರುತ್ತಲ್ವ, ಸೂಪರ್ ಆಗಿದೆ ಗೈಸ್. ಇದು ಸೋಲಾರ್ದು, ಇದೂ ಸೋಲಾರ್ದು, ಜೊತೆಗೊಂದು ಸ್ಪ್ರೇ ಬಾಟಲು. ಇಲ್ಲಿ ಜಾಗ್ವಾರು, ಸೂಪರ್ ಗೈಸ್, ಜಾಗ್ವಾ ಹೇಗಿದೆ ನೋಡಿ ಜಾಗ್ವಾರು. ಓಕೆ ಓಕೆ, ಈ ಥರನೂ ಆಯ್ತಾ ಇದು ಗೈಸ್. ನಾನು ಕೂಡ ಬರೀ ಒಂದು ಶೋಗಿಡೋದು ಅಂತ, ಇದು ಮೊಬೈಲ್ ಸ್ಟ್ಯಾಂಡ್ ಕೂಡ, ಜೊತೆಗೆ ಮೊಬೈಲ್ ಕೂಡ ಅದರಲ್ಲಿ ಇಟ್ಕೊಬೋದು, ಅದು ನನಗೂ ಗೊತ್ತಿರಲಿಲ್ಲ. ಇದು ಪ್ರೆಟ್ಟಿ, ಇದು ಇದು ಪರ್ಫ್ಯೂಮು, ಕಾರ್, ಇದೆಲ್ಲ ಕಾರ್ ಪರ್ಫ್ಯೂಮ್ ಅಲ್ಲ ಅದು, ಇದು ಎ ಸಿ ಪರ್ಫ್ಯೂಮ್, ಎ ಸಿ ಪರ್ಫ್ಯೂಮ್. ಇದು ಅದು ಡ್ಯಾಶ್ಬೋರ್ಡ್ ಪರ್ಫ್ಯೂಮ್, ಡ್ಯಾಶ್ಬೋರ್ಡ್. ಓಕೆ, ಡ್ಯಾಶ್ಬೋರ್ಡ್ ಥರ ಹಾಂ, ಇದು ಬಂದು ನಿಮಗೆ ಇದ್ರ ಒಳಗಡೆ ಕಾರ್ಡ್ ಇರ್ತದೆ. ಓಕೆ, ಮಾಮೂಲಿ ಗ್ಲಾಸ್ಗೆ ಮುಂದೆ ಇದು ಮಾಡಿ. ಓಕೆ ಓಕೆ ಓಕೆ, ಬರೀ ಕಾರ್ಡಿಗೆ ಹೊಡೆದ್ಬಿಟ್ಟು ಇಟ್ಟರೆ ಸಾಕು, ಸ್ಪ್ರೇ ಮಾಡಿದ್ರೆ ಸಾಕು ಒಂದು ದಿನಕ್ಕೆ. ಆಹಾ, ಏನು ಗೈಸಿದು, ವಾ ಸೂಪರ್, ಅದೆಲ್ಲ ಆಯಿತು. ಇದೆಲ್ಲ ಅದೆಲ್ಲ ಇದೆಲ್ಲ ಇದ್ರೊಳಗಡೆ ಬಿಸ್ಕೆಟ್ ಬರ್ತದೆ, ಪರ್ಫ್ಯೂಮ್ ಬಿಸ್ಕೆಟ್. ಓಕೆ, ಇದು 5 ನಡೀತದೆ ನಿಮ್ಗೆ. ಓಕೆ, ಒಂದು ಬಿಸ್ಕೆಟ್, ಎಷ್ಟು ಬಿಸ್ಕೆಟ್ ಇದೆ? 4 ಇರ್ತದೆ, 4 ಬಿಸ್ಕೆಟ್. ಓಕೆ, ಅದೆಲ್ಲ ಆಯಿತು, ಪರ್ಫ್ಯೂಮ್ಸು ಇದೆಲ್ಲ ಆಯ್ತಲ್ಲ ಗೈಸ್. ಇನ್ನು ನೆಕ್ಸ್ಟು ಇದು ಅಷ್ಟೇ, ಏರ್ ಸ್ಪ್ರೇ ಇದೆಲ್ಲ ಇದೆಲ್ಲ ತೋರಿಸಿದ್ವಲ್ಲ ಸೇಮೇನೆ. ಆಮೇಲೆ ಇಲ್ಲಿ ಇದು ಬಾಡಿ ಲೋಷನ್ಸ್ ಅಂತ ಹೇಳ್ಬೋದು, ಬಾಡಿ ಲೋಷನ್ಸ್ ಅಂತ ಹೇಳಿದ್ರೆ ಗಾಡಿಗಳಿಗೆ ಬಾಡಿ ಲೋಷನ್ಸು, ನಮಗೆಲ್ಲ ಅದು ಕೇಳಬೇಡಿ, ಆಮೇಲೆ ನಮಗೂ ಯೂಸ್ ಮಾಡ್ಬೋದಾ ಅಂತ. ಇದು ನಮಗೆಲ್ಲ ಬಾಡಿಗಳಿಗೆ, ಗಾಡಿಗಳಿಗೆ ಬಾಡಿ ಲೋಷನ್ಸು. ಇದೇನಿದು? ಡ್ಯಾಶ್ಬೋರ್ಡ್ ಪಾಲಿಶ್, ಡ್ಯಾಶ್ಬೋರ್ಡ್ ಪಾಲಿಶ್. ಓಕೆ, ಡ್ಯಾಶ್ಬೋರ್ಡ್ ಪ್ರೊಟೆಕ್ಷನ್. ಇದು ನೀರು ಬಿದ್ದರೆ ಏನೋ ಮತ್ತೆ ವೇಸ್ಟ್ ಆಗುತ್ತೆ? ಇದು ಏನಿಲ್ಲ ಅಲ್ಲ, ಇದು ಹಂಗೇನೆ. ಓಕೆ, ವಾಶ್ ಮಾಡಾದ್ಮೇಲೆ ಕಾರ್ ವಾಶ್, ಕಾರ್ ವಾಶ್ ಮಾಡಾದ್ಮೇಲೆ ಕಾರ್ ಮೇಲೆ ಚೆಲ್ದ್ರೆ ಸಾಕು, ಫೋನಲ್ಲಿ ತೋರಿಸ್ತೈತಲ್ಲ ಈಗ ಏನೇನು ನಡೀತದೆ ಅಂತ, ಅದೇ ನೀರೆಲ್ಲ ಹೋಗ್ಬಿಡ್ತದೆ. ಓಕೆ ಓಕೆ ಓಕೆ, ನಿಂತ್ಕೊಳ್ಳಲ್ಲ ನೀರು, ನಿಲ್ಬಾರ್ದು ಅಂತ ಗೈಸ್. ಇದು ಅಂತೂ ತುಂಬಾ ಈಗ ಮಳೆಗಾಲದಲ್ಲಂತೂ ತುಂಬ ಅದು ಉಪಯೋಗ ಆಗಂಥದ್ದು, ಯಾಕೆಂತ ಹೇಳಿದ್ರೆ ಮಳೆಗಾಲದಲ್ಲಿ ಗಾಡಿಗಳು ನೀರು ನಿಂತು ಇದಾಗಿ ಎಲ್ಲ ತುಕ್ಕಿಡೋದು ಬೇಗ, ಇದು ಅದರಿಂದ ಇದು ತುಂಬ ಬೆಟ್ರ್ ಅಂತ. ಇದು ಯೂಸ್ ಮಾಡ್ಬೋದು ನೀವು, ಒಳಗಡೆ ಸ್ಪಂಜು ಬರ್ತದೆ. ಫೈಬರ್ಗೆ ಮಾತ್ರ ಇಲ್ಲ ಬಾಡಿಗೆ ಮಾಡ್ಬೋದು? ಫೈಬರ್ಗೂ ಮಾಡ್ಬೋದು, ಬಾಡಿಗೂ ಮಾಡ್ಬೋದು, ಬಾಡಿ ಹೊರಗಡೆ ಬಾಡಿಗೂ ಮಾಡ್ಬೋದು. ಓಕೆ, ಇದು ಫೈರ್ ಎಕ್ಸ್ಟೆನ್ಷನ್, ಎಮರ್ಜೆನ್ಸಿ ಕಾರ್, ಎಮರ್ಜೆನ್ಸಿ ಅದೇ ಫೈರ್ ಎಕ್ಸ್ಟೆನ್ಷನ್. ಇದೆಲ್ಲ ಈಗ ತುಂಬ ಇಂಪಾರ್ಟೆಂಟ್ ಗೈಸ್ ಗಾಡಿಗಳಲ್ಲಿ, ಯಾಕೆಂದರೆ ಯಾವ ಗಾಡಿ ಯಾವಾಗ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಅದರಿಂದ ಈ ಥರದ ಚಿಕ್ಕದಾದ್ರೂ ಒಂದು ಇಟ್ಕೊಳ್ಳೋದು ಸೇಫು, ನಾವು ಯಾಕೆಂದರೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೆಕ್ಸ್ಟ್ ಇದು
ಇದು ಪರ್ಫ್ಯೂಮ್ ಅಲ್ಲ, ಇದು ಕಾರ್ ಪರ್ಫ್ಯೂಮ್, ಇದು ಲಿಯೋ ಸ್ಪ್ರೇ, ಏರ್ ಸ್ಪ್ರೇ. ಇದು ಗಾಡಿಗೆ ಇರೋದ, ಇದನ್ನು ಮನೆಗೂ ಯೂಸ್ ಮಾಡ್ಬೋದು. ಇದು ನಾರ್ಮಲ್ ರೂಮ್ ಸ್ಪ್ರೇ, ಏರ್ ಸ್ಪ್ರೇ ಬರುತ್ತಲ್ಲ ಆ ಥರದ್ದು. ನೆಕ್ಸ್ಟ್ ಬಂದು ನಿಮಗೆ ಇಂಪಾರ್ಟೆಂಟು, ಇದು ಇದು ಟಿಶ್ಯೂ ಬಾಕ್ಸ್, ಟಿಶ್ಯೂ ಬಾಕ್ಸ್, ಲಕ್ಸುರಿ ಟಿಶ್ಯೂ ಬಾಕ್ಸ್ ಅಂತ, ಲಕ್ಸುರಿ ಟಿಶ್ಯೂ ಬಾಕ್ಸ್. ಇದು ಇದು ಸೂಪರ್ ಗೈಸ್, ಸೂಪರ್. ಇದು ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಸಾಕಲ್ಲ. ಇದು ಬ್ಯಾಕ್ ಬ್ಯಾಕಲ್ಲಿ ಇಟ್ಟರು ಅಷ್ಟೇ, ಫ್ರಂಟಲ್ಲಿ ಫ್ರಂಟಲ್ಲಿ ಇಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದು. ಬ್ಯಾಕ್ ನಮ್ಮ ಡಿಕ್ಕಿ ಟ್ರೈನ್ ಬರುತ್ತೆ, ಅಲ್ಲಿ ಇಟ್ಕೊಂಡ್ರೆ ಮಾತ್ರ ಬ್ಯಾಕಿಂದನೂ ಒಳ್ಳೆ ಲುಕ್ ಕೊಡುತ್ತೆ ಒಳಗಡೆಯಿಂದನೂ. ಇದು ಈಗ ಒಂದು ಅಂಬ್ರೆಲ ಇದೆ, ಛತ್ರಿ ಇದೆ ನೋಡಿ, ನಮ್ಮ ಈಗ ಗಾಡಿಗಳಿಗೆಲ್ಲ ಯೂಸ್ ಮಾಡೋಕ್ಕಾಗುತ್ತದೆ ಅದಕ್ಕೆ ಅಂತಲೇ ಒಂದು ಚಿಕ್ಕದು ಪೋರ್ಟೇಬಲ್ ಒಂದು. ವಾವ್, ಓ ಇದು ಗ್ಲಾಸಿಗೆ ಫ್ರಂಟ್ ಗ್ಲಾಸಿಗೆ ಇಡೋಕ್ಕೆ, ಓಕೆ 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 ಗೈಸ್. ಇದು ಫ್ರಂಟ್ ಗ್ಲಾಸಿಗೆ ಇಡೋಂಥದ್ದು, ಮೇಲ್ಗಡೆ ಬಂದು ಈ ಥರ ಇದು ಮೆಟೀರಿಯಲ್ ಬರುತ್ತೆ, ಯಾಕೆಂದರೆ ಇದು ಬಿಸಿಲನ್ನ ಕಂಟ್ರೋಲ್ ಮಾಡೋಕ್ಕಿರೋಂಥದ್ದು, ಒಳಗಡೆ ಹೀಟ್ ಒಳಗಡೆ ಹೊಡೆಯಲ್ಲ. ಇದು ಒಳಗಡೆಯಿಂದ ಈ ಥರ ಇದು ಮಾಡಿಬಿಟ್ಟು ಇಟ್ಬಿಟ್ಟು ಸಾಕು, ಅಲ್ಲಿ ಲಾಕಾಗಿ ನಿಂತ್ಕೊಳ್ಳುತ್ತೆ. ಆ ಥರ ಇರೋದೊಂದು ಇದು, ಇದು ಸೂಪರ್ ಗೈಸ್. ಇದು ನಾನು ಅನ್ಕೊಂಡೆ ನಾರ್ಮಲ್ ಛತ್ರಿ ನಮಗೆಲ್ಲ ಯೂಸ್ ಮಾಡೋಕ್ಕಿಂತ, ಬಟ್ ಅದಲ್ಲ, ಇದು ಇದು ಡಿಫ್ರೆಂಟ್ ಆಗಿದೆ ನೋಡಿ, ತೊಳಿ ಬಸ್. ಇದೆಲ್ಲ ಸೂಪರಾಗಿ ಮಾಡಿದ್ರೆ ಗೈಸ್. ಇದು ಇಲ್ಲಿ ಪ್ರತಿಯೊಂದು ಇದೆ, ನಾನು ಅನ್ಕೊಂಡೆ, ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ, ಅದೆಲ್ಲ ಆಯಿತು. ಆಮೇಲೆ ಟಿಶ್ಯೂ ಬಾಕ್ಸು ಇದು ಇದೆ, ಬೇಗ ನಾರ್ಮಲ್ ಆಗಬೇಕು ಅಂದರೆ ಅದು ಇದೆ, ನಾರ್ಮಲ್ ಟಿಶ್ಯೂ ಬಾಕ್ಸಸ್ಸು. ಇದು ಎಲ್ಲ ಹೆಚ್ಚಿನ ಅಂಶ ಎಲ್ಲ ನೋಡಿರ್ತೀರ, ಈ ಥರದ್ದು ಸಿಗುತ್ತೆ. ಇದೆಲ್ಲ ನಾರ್ಮಲ್ ಪ್ರೈಸಲ್ಲಿ ಇದೆಲ್ಲ ಸಿಗುತ್ತೆ. ಮತ್ತು ಇದು ಇದು ಬಂದು ಈ ಲೈಟ್ಗಳು ನೋಡಿ ಗೈಸ್, ಇದು ಸೂಪರ್ ಲೈಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇದು ಒಂದೊಂದು ಲೈಟಿಗೂ ಕಪ್ಲರ್ ಜೊತೆ ಬರುತ್ತೆ ಇದು ನೋಡಿ, ಇಲ್ಲಿ ಒಂದೊಂದು ಲೈಟಿಗೂ ಒಂದೊಂದು ಕಪ್ಲರ್ ಎಕ್ಸ್ಟ್ರಾ, ಅದೇ ಥರ ಎಲ್ಲ. ಎಷ್ಟು ಲೈಟ್ ಇದೆ, ಎಷ್ಟು ಲೈಟ್ ಬರುತ್ತೆ ಬಸ್ ಇದು ಬಾಕ್ಸಲ್ಲಿ? ನಾಲ್ಕು ಲೈಟು, ನಾಲ್ಕು ಲೈಟಿಗೆ ನಾಲ್ಕು ಕಪ್ಲರ್. ಓಕೆ, ಇದು ನಾಲ್ಕು ಲೈಟ್ ಅಂದರೆ ಅಪ್ರೋಕ್ಸ್ ಏನು ರೇಟಲ್ಲಿ ಪ್ರೈಸಲ್ಲಿ ಸ್ಟಾರ್ಟಿಂಗ್ ಇದೆ ಇದು? ಎಷ್ಟು? 1200 ಇಂದ. ಅದರಿಂದ ಲಕ್ಸುರಿ ಬೇಕಂದ್ರೆ ನಿಮಗೆ ಇದು ಸ್ವಲ್ಪ ಜಾಸ್ತಿ ಬಜೆಟ್ಗೆ ಬರಬೇಕು. ಓಕೆ, ಇದು ಎಷ್ಟು? 5 ಪೀಸ್ ಬರುತ್ತಾ? 5 ಪೀಸ್ ಬರ್ತದೆ. ಇದು ಡಿಫ್ರೆಂಟ್ ಡಿಸೈನ್ ಇದು ಗೈಸ್, ಇದು ಈ ಥರದ್ದು ಒಂದು ಫೋಕಸ್ ಕೊಡೋ ಥರದ್ದು ಇದು ನೋಡಿ ಇಲ್ಲಿ, ಅಂದರೆ ಇದು ಕ್ಯೂಬ್ ಟೈಪಲ್ಲಿ ಬರುತ್ತಲ್ಲ ಆ ಥರದ್ದು. ಇದು ಇದು ಜಬರ್ದಸ್ತ್ ಗೈಸ್, ಇದು ಲಕ್ಸುರಿ ಟೈಪಲ್ಲಿ ಬರುತ್ತದ್ದು, ತುಂಬಾ ಒಂದು ಲೋ ಬಜೆಟಲ್ಲಿ ಇದೆ. ಹಾಗೆಯೇ ಇದು ಇದು ಟರ್ಬೋ ಟರ್ಬೋ ಸೌಂಡ್, ಇದು ವಿಜುವಲ್ ಸೌಂಡ್ ಬರುತ್ತೆ ಇದರಲ್ಲಿ. ಅದು ಬ್ರದರ್ ಈಗ ಓಪನ್ ಮಾಡಿ ತೋರಿಸ್ತಾರೆ. ಹಾಗೆಯೇ ಸರ್ಚ್ ಲೈಟ್ಸ್ ಈ ಥರದ್ದೆಲ್ಲ ಬೇಕು ಅಂತ ಹೇಳಿದ್ರೆ ಅಲೋಜನ್ ಸೂಪರ್ ಸ್ಕೋಪ್ 1160 ಎಫೆಕ್ಟ್ಸ್. ಗಾಡಿ ಸೈಲೆನ್ಸರ್ಗೆ ಫಿಟ್ ಆಯ್ತದೆ ಇದು. ಓಕೆ, ಎರಡು ಕಡೆ ಸ್ಕ್ರೂ ಬರ್ತದೆ. ಗಾಡಿ ರೈಸ್ ನಾರ್ಮಲ್ ಆಗಿ ಏನಿಲ್ಲ, ಹಾಕ್ಬಿಟ್ಟು ಸ್ಕ್ರೂ ಟೈಟ್ ಮಾಡೋದು ಅಷ್ಟೇ. ಗೇರ್ ಟು ಗೇರ್ ಸೌಂಡ್ ಚೇಂಜ್ ಆಗಿದೆ. ಓಕೆ, ಸೌಂಡ್ ಎಲ್ಲ ಬರ್ತದೆ. ಓಕೆ, ಅದರಲ್ಲಿ ದೊಡ್ಡದು ಐತೆ ನಿಮ್ಮ ತರ ವಿಜುವಲ್. ಓಕೆ, ಇದು ಸೇಮ್ ಸೌಂಡೇ ಬರೋದಾ? ಸೇಮ್ ಇದೆ, ಸ್ವಲ್ಪ ದೊಡ್ಡದು. ಇದು ಟರ್ಬೋ ಸೌಂಡ್. ಓಕೆ, ಈ ಥರ ದೊಡ್ಡದು ಇದೆ, ಚಿಕ್ಕದು ಇದೆ. ಇದೇನು ಪ್ರೈಸಿಂದ ಸ್ಟಾರ್ಟಿಂಗು? ಇದು ನಿಮಗೆ 350 ಸ್ಟಾರ್ಟಿಂಗ್. ಓಕೆ ಗೈಸ್, ಇದು ಆ್ಯಂಬಿಯನ್ಸ್ ಲೈಟು. ಆ್ಯಂಬಿಯನ್ಸ್ ಲೈಟ್ ಅಂದರೆ ಒಳಗಡೆ ಗಾಡಿ ಒಳಗಡೆ ಇದು ಮಾಡಬೇಕು, ಒಂದು ಆ್ಯಂಬಿಯನ್ಸ್ ಲೈಟ್ ಥರ ಈ ಥರ ಇದು ಬರುತ್ತೆ ಅದರದ್ದು. ಆಮೇಲೆ ಫೋಗ್ ಲೈಟ್ಸ್ ಬೇಕು ಅಂದರೆ ಎಲ್ಲ ಥರದ ಫೋಗ್ ಲೈಟ್ಸ್ ಇದೆ ನೋಡಿ ಇಲ್ಲಿ. ಇದು ಗ್ರಿಲ್ ಒಳಗೆ ಬೇಕಾದ್ರೆ ಗ್ರಿಲ್ಲೊಳಗೆ ಬೇಕಾದ್ರೆ ಹಾಕ್ಬೋದು. ಇದು ಗ್ರಿಲ್ಲಿಗೆ, ಕಾರ್ದು ಗ್ರಿಲ್ಲಿಗೆ ಎಲ್ಲ ಹಾಕ್ಬೋದಲ್ಲ, ಫ್ರಂಟ್ ಗ್ರಿಲ್ಲಿ ಹಾಕ್ಬೋದು. ಓಕೆ, ಆಮೇಲೆ ಇದು ಡ್ಯಾಶ್ ಕ್ಯಾಮ್, ಫ್ರಂಟ್ ಡ್ಯಾಶ್ ಕ್ಯಾಮ್ ಇದು ಕ್ಯಾಮ್ರಾ ಇದೆ. ಎಮರ್ಜೆನ್ಸಿ ಏನಾದರೂ ಆಕ್ಸಿಡೆಂಟ್ ಆದರೆ ಗೊತ್ತಾಗಲ್ಲ ಎಲ್ಲ, ಅದೇನೆ ಡ್ಯಾಶ್ ಕ್ಯಾಮ್ ಮುಂದೆ ಕ್ಯಾಮ್ರಾ ಕೊಡ್ತದೆ. ಓಕೆ, ಮುಂದೆ ಗ್ಲಾಸ್ ಹತ್ರ ಕೊಡ್ತದೆ, ರೆಕಾರ್ಡಿಂಗ್ ಎಲ್ಲ ಆಯ್ತದೆ. ಓಕೆ, ಇದು ಫ್ರಂಟ್ ಗ್ಲಾಸ್ ಹತ್ರ ಫಿಟ್ ಆಯ್ತದೆ. ಇದು ಇನ್ಬಿಲ್ಟ್ ಸ್ಟೋರೇಜ್ ಇದು? ಹಾಂ, ಇನ್ಬಿಲ್ಟ್ ಸ್ಟೋರೇಜ್, ರೆಕಾರ್ಡಿಂಗ್ ವಿತ್ ನಿಮ್ಮ ಫೋನ್ಗೂ ಬರ್ತದೆ. ಓಕೆ, ಇದು ರೈನ್ ಗಾರ್ಡ್ಸ್, ಇದು ಬಂದು ನಿಮಗೆ ರೈನ್ ಗಾರ್ಡ್ ಗೈಸ್. ಈಗ ಇವ್ರದ್ದು ಒಂದು ರೈನ್ ಗಾರ್ಡ್ಸ್ ಸ್ಪೆಷಲ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒಡೆದೋಗದೇ ಇರೋಂಥದ್ದು, ಇದಾಗದೇ ಇರೋಂಥ ಡ್ಯಾಮೇಜ್ ಬರೋದೇ ಇರೋದಂಥ, ಮತ್ತು ಕಲರ್ ಶೇಡ್ ಆಗದೇ ಇರೋಂಥ ಒಂದು ರೈನ್ ಗಾರ್ಡ್ಸ್ ಇದೆಲ್ಲ ಬಂದು. ರೈನ್ ಗಾರ್ಡ್ಸ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗ್ತಾ ಇದೆ? ನಿಮಗೆ 850. ಇದು ಸ್ಪಾಯ್ಲರ್ ಅಲ್ಲ? ಸ್ಪಾಯ್ಲರ್, ಇದು ರೈನ್ ಗಾರ್ಡ್ ಬಾಕ್ಸ್. ಓಕೆ, ಸ್ಪಾಯ್ಲರ್ ಅಲ್ಲಿದೆ. ಹಾಗೆಯೇ ಡಾಲ್ಫಿನ್ ಆ್ಯಂಟಿನೇ ಬೇಕು ಅಂದರೆ ಅದು ಸಿಗ್ತಾ ಇದೆ. ಅದು ಸುಮ್ಮನೆ ಡಮ್ಮಿ ಅಲ್ಲ, ಜೊತೆಗೆ ಕೆಲಸ ಮಾಡೋಂಥದ್ದೇ, ಆ್ಯಂಟಿನ ಜೊತೆಗೇನೆ ಇದೆ, ಡಾಲ್ಫಿನ್ ಆ್ಯಂಟಿನ ನೋಡ್ತಾ ಇರ್ಬೋದು. ಇದು ಒಂದು ಫೈಬರ್ ಟೇಬಲ್ ಇದೆ, ತುಂಬ ಲೈಟ್ ವೆಯ್ಟ್ ಆಗಿ, ಕ್ವಾಲಿಟಿ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಹಾಗೆಯೇ ಸ್ಟೇರಿಂಗ್ಸ್, ಮೊಮೋ ಸ್ಟೇರಿಂಗ್. ಓಕೆ, ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಈ ಥರದ್ದು ಮೊಮೋ ಸ್ಟೇರಿಂಗ್ ಬೇಕು ಅಂತ ಹೇಳಿದ್ರೆ ಈ ಥರ ಸ್ಟೇರಿಂಗ್ಸು ಇದೆ ಸ್ಪೋರ್ಟ್ಸ್ ಟೇಪಲ್ಲಿ.
ಇದೆಲ್ಲ ಓಮಿನಿ ಮತ್ತೆ ಝೆನ್ ಆತರ ಗಾಡಿಗಳಿಗೆ ಯಾವ ಗಾಡಿಗೆ ಶಿಫ್ಟಿಗೆಲ್ಲ ಹಾಕ್ತೀವಿ ಅಂತ ಹೇಳಿದ್ರೆ ತುಂಬ ಲುಕ್ ಕೊಡುತ್ತೆ, ಬಟ್ ಯಾರು ಆಗ್ತಾ ಇಲ್ಲ ಈಗ. ನಾನು ಹೇಳ್ತೀನಿ ಈ ಥರದ ಇದಾಕೊಳ್ಳಿ ಅಂತ. ಇದರಲ್ಲಿ ಆರನ್ನು ಬರುತ್ತಾ? ಓಹೋ ಸೂಪರ್, ಇದು ಸೆಂಟ್ರಲ್ ಆರನ್ನು ಇದೆ. ಹಾಗೇನೆ ಸ್ಟೇರಿಂಗ್ ಕವರ್ಸ್ ಇದೆ. ಇದು ಬಿಚ್ಚಿ ತೋರಿಸ್ಬೋದಾ? ಲೆದರ್ ಕೋಟಿಂಗ್ ಬರ್ತದೆ ಇದು. ಓಕೆ, ಏನು ಆಗಲ್ಲ, ಕೆಲಸ ಮಾಡಿದ್ರೆ ನೀವೇ ಸ್ಟಿಚ್ ಮಾಡ್ಕೊಡ್ತೀರಾ? ಇದು ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೇಕಾಗುತ್ತೆ? ಬರೀ ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು, ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟೇ. ಮೇಲ್ಗಡೆ ಕವರ್ ಮಾತ್ರ ಅಲ್ಲ. ಓಕೆ ಗೈಸ್, ಇದು ಸೂಪರ್ ಆಗಿದೆ, ಹಾಕಿ ಸ್ಟಿಚ್ ಮಾಡಿದ್ರೆ ಸಾಕು. ಗೈಸ್ ಟೈಮ್ ಬಂದು 6 ಗಂಟೆ ಆಯಿತು ಗೈಸ್, ಈಗ ಇನ್ನೂ ಇದೆ. ಅಯ್ಯೋ ಇದೆ ಗೈಸ್, ಇದು ತುಂಬ ಒಂದು ಕ್ವಾಲಿಟಿ, ತುಂಬ ಒಳ್ಳೆ ಒಂದು ಕ್ವಾಲಿಟಿ ಇರೋಂಥ ಒಂದು ಮೊಬೈಲ್ ಹೋಲ್ಡರು. ಇದು ಲುಕ್ಕು ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡಿದ್ದೀನಿ ಇದು, ತುಂಬ ಟೈಮ್ ನಾನು ಯೂಸ್ ಮಾಡಿದ್ದೀನಿ. ಇದು ಲುಕ್ಕು ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ಇದು ಚೆನ್ನಾಗಿರುತ್ತೆ. ಇದು ಒಂದು ಫೋನ್ ಹೋಲ್ಡಿಂಗು ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಬೀಳಲ್ಲ. ಹಾಗೇನೆ ಎಡ್ರೆಸ್ಗಳು ನೋಡಿ ಗೈಸ್, ಇದು ಇದಂತೂ ಸೂಪರ್ ಆಗೈತೆ. ಮಾತ್ರ ನಾನು ಇದನ್ನು ತೊಗೊಂಡೋಗಿ ತಲೆದಿನ ಮಾಡ್ಕೊಳ್ಳೋಣ ಅನ್ಕೊತಿದ್ದೀನಿ. 350 ಸ್ಟಾರ್ಟಿಂಗ್ ಇದೆ ಅಡ್ರೆಸ್ಸು, 250 ಸ್ಟಾರ್ಟಿಂಗ್ ಇದೆ. ಹಾಗೇ ಮೊಬೈಲ್ ಹೋಲ್ಡರ್ಸು, ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಫೋಗ್ ಲ್ಯಾಂಪ್ಸ್. ಹಾಗೇನೆ ಲೈಟ್ಸ್ ಎಲ್ಲ ಇದೆ. ಲೈಟಿಗೆ ಬರೋಣ. ಅದಕ್ಕಿಂತ ಮುಂಚೆ ಇದೇನಿದು ವೀಲ್ ಕಪ್ಸ್ ಅಲ್ಲ? ವೀಲ್ ಕ್ಯಾಪ್ಸ್. ಯಾವ್ದೆಲ್ಲ ಗಾಡಿ ಇದೆ? ಎಲ್ಲ ಗಾಡಿಗೂ ಸಿಗ್ತದೆ, ಪ್ರತಿಯೊಂದು ಗಾಡಿ. ಯಾವ ಗಾಡಿ ಬೇಕು ಅಂದ್ರೂ ಸಿಗುತ್ತೆ. ಸಿವಿ ಗಾಡಿಗಳಾಗಲಿ, ಕಾರ್ಗಳಾಗಲಿ, 800 ಆಗಲಿ, ಆಲ್ರೌಂಡ್ ಸಿಗುತ್ತೆ. ಮತ್ತೆ ಸ್ಪಾಯ್ಲರ್ಸು, ಇದು ಯಾವ ಗಾಡಿ? ಇದು ಶಿಫ್ಟ್ ಇದು. ಓಕೆ, ಇದು ಯಾವ ಗಾಡಿ ಸಿಗುತ್ತೆ? ಎಲ್ಲ ಗಾಡಿ ಯಾವ ಲಕ್ಸುರಿ ಗಾಡಿ ಬೇಕಾದರೂ ನಿಮ್ಗೆ ಹತ್ರ ಸಿಗುತ್ತೆ. ಓಕೆ, ಹಾಗೇನೆ ಈಗ ನೆಕ್ಸ್ಟ್ ಈಗ ಲೈಟ್ಸು. ಇದು HJG ಫೋಗ್ ಲೈಟ್ ಇದೆ, HJGದು ಫೋಗ್ ಲೈಟ್ ಇದೆ. ಮತ್ತು ಇದು ಯಾವ್ದು? ಇದು ಇದು ಸ್ಪೀಡಿ ಇದು ಇದೆ, LED ಫ್ಲ್ಯಾಶ್ ಲೈಟ್. ಇದು ಪೊಲೀಸ್ ಲೈಟ್ ಬರುತ್ತಲ್ಲ ಆ ಥರದ್ದು. ಹಾಗೇನೆ ಇದು ಫೋಗ್ ಲೈಟ್ಸ್ ಎಲ್ಲ ಇದೆಲ್ಲ, ಇದು ಎಲ್ಲ ಸ್ಟಿಕರ್ ಮಾಡಿ ಇಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಫೋಗ್ ಲೈಟು. ಇದೆಲ್ಲ ಸೀಲ್ ಹಾಗೇನೇ ಇದೆ, ಸೀಲ್ ಬಿಚ್ಚಿಲ್ಲ. ಅಲ್ಯೂಮಿನಿಯಂ ಬಾಡಿ ಜೊತೆಗಿದೆ, ಮೇಲ್ಗಡೆ ಫೈಬರ್ ಬಾಡಿ, ಒಳಗಡೆ ಅಲ್ಯೂಮಿನಿಯಂ ಬಾಡಿ ಇದೆ. ಅದು ಈಟ್ ಆಗಬಾರ್ದು ಅಂತ ಬಿಟ್ಟು. ಇದರಲ್ಲಿ ಏನು 2 ಇದೆಯೋ, DRL ಮತ್ತು ಇದಲ್ವಾ, ಎಲ್ಲೋ ಲೈಟು ಇದೆಯಾ? ಫೋಗ್ ಲೈಟ್. ಹಾಂ ಓಕೆ, ಫೋಗ್ ಲೈಟಲ್ಲಿ ಎಲ್ಲೋ, ವೈಟು ಮತ್ತು DRL ಇದೆ. ಸೈಡ್ DRL ಇದೆ, ಸೆಂಟ್ರಲ್ ಬಂದು ಮೈನ್ ಲೈಟ್ ಬಂದು ಎಲ್ಲೋ ಮತ್ತು ಇದು ಬರುತ್ತೆ. ಇದೇನಿದು ಮಿರರ್ ಕವರ್ಸ್? ಯಾವ ಗಾಡಿ ಇದು? ಇದು ಮಾರುತಿ. ಎಲ್ಲ ಗಾಡಿದು ಸಿಗ್ತದೆ, ಪ್ರತಿಯೊಂದು ಗಾಡಿದು ಸಿಗುತ್ತೆ. ಇದು ಡೂಮ್ದು ಕ್ರೋಮ್ ಕಿಟ್ಟಾ? ಓಕೆ ಗೈಸ್, ಎಲ್ಲ ಥರದ್ದು ಕ್ರೋಮ್ ಕಿಟ್ಗಳು ಎಲ್ಲ ಎಲ್ಲ ಸ್ಟಾಕ್ ಇದೆ ಇಲ್ಲಿ, ತುಂಬಾ ಸ್ಟಾಕ್ ಇದೆ. ಸ್ಪಾಯ್ಲರ್ಸ್ ಆಗಲಿ, ರೈನ್ ಗಾರ್ಡ್ಸ್ ಆಗಲಿ, ಪ್ರತಿಯೊಂದು ಆರನ್ಸ್ ಲೈಟ್ಸು ಪ್ರತಿಯೊಂದು ಇದೆ. ಅದರಲ್ಲಿ ಇಂಪಾರ್ಟೆಂಟ್ ತೋರಿಸ್ಬೇಕಾಗಿರೋದು ಅಂತ ಹೇಳಿದ್ರೆ ಇಲ್ಲಿ ಕೀಗಳಿದೆ, ಅದನ್ನು ನಾನು ತೋರಿಸ್ತೀನಿ. ಕೀಗಳು ಯಾವುದೆಲ್ಲ ಇದೆ, ಯಾವ ಥರದ್ದು ಮಾಡ್ಬೋದು, ಏನು ಎಂಥದ್ದು ಅನ್ನೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಅದು ಒಳಗಡೆನೂ ಅಲ್ಲಿ ಮಿಷಿನರೀಸ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ನೋಡಿ, ಅಲ್ಲಿ ಮಿಷಿನರಿ ಒಳಗಡೆನೂ ಇದೆ, ಅದನ್ನು ನಾನು ತೋರಿಸ್ತೀನಿ. ಈಗ ಬನ್ನಿ ಇಲ್ಲಿದು. ಇನ್ನೇನೀಗ ಫೋಗ್ ಲೈಟ್ಸು, ಆರನ್ನು, ಓಕೆ ಸ್ಟೇಬಲ್ಲು. ಇದೊಂದು ಅದೇ ತೋರಿಸ್ತೆ, ಪೊಲೀಸ್ ಸೈರನ್ ಲೈಟು ಜೊತೆಗೇನೆ. ಯಪ್ಪ ಗೈಸ್, ಸ್ಟೇಬಲ್ ಆರನ್ ಇದು. ಇದು ನನ್ನ ಅಂದಾಜಲ್ಲಿ ಇದು 8,000-9,000 ಬರ್ಬೋದಾ ಅಂತ. ಎಷ್ಟಿದೆ? 2,800 ಅಷ್ಟೇನಾ ಇದು? ಓಕೆ, ನಾನು ಅನ್ಕೊಂಡೆ ಒಂದು 7,000-8,000 ಇರ್ಬೋದು. ಯಾಕೆಂತ ಹೇಳಿದ್ರೆ ಚಿಕ್ಕದು ಸ್ಟೇಬಲ್ದ ಚಿಕ್ಕದೊಂದು ಆರನ್ ಬರುತ್ತೆ, ಅದಕ್ಕೇ 3,000-3,000 ಇದೆ, 3,500 ಇದೆ. ಇದು ನೋಡಿದ್ರೆ ಬರೀ 2,800 ರೂಪಾಯಲ್ಲಿ ಒಳ್ಳೆ ಜಬರ್ದಸ್ತಾಗಿ. ಮೇಡ್ ಇನ್ ತೈವಾನ್? ಓಕೆ, ಮೇಡ್ ಇನ್ ತೈವಾನ್, ಅದು ಚೈನಾನು ಅಲ್ಲ. ಆಮೇಲೆ ನಾರ್ಮಲ್ ಆರನ್ಸ್ ಬೇಕು ಅಂತ ಹೇಳಿದ್ರೆ ಇದು ಇದೆ. ಇದು ಯಾವುದು? ಇದು ಇದು ಇದೇ ಥರ ಕಲರ್ ಬರುತ್ತಾ ಇಲ್ಲ ಬ್ಲ್ಯಾಕ್? ಸೇಮ್ ಕಲರ್ ಬಾಕ್ಸ್ ಮೇಲೆ ಏನಿದೆ ಅದೇ. ಓಕೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದು ಸೂಪರ್ ಆಗೈತೆ ಅಲ್ಲ ಗೈಸ್. ಇದು ಬೈಕ್ಗಳಿಗಂತೂ ಸೂಪರ್ ಆಗಿ ಕಾಣಿಸುತ್ತೆ. ಮಾತ್ರ ಯಾವ ಗಾಡಿ ಬೇಕಾದರೂ ಬನ್ನಿ, ಲೈಟಿಂಗ್ಸು ಇದಕ್ಕೆ, ಆರನ್ಸ್ ಲೈಟಿಂಗ್ಸು ಇದೆಲ್ಲ ಬೇಕಾದರೆ, ಯಾವ ಗಾಡಿ 2-wheelers ಆಗಲಿ 4-wheelers ಆಗಲಿ ಯಾವ ಗಾಡಿ ಬೇಕಾದರೂ ಬನ್ನಿ, ತೊಂದರೆ ಇಲ್ಲ. ಹಾಗೇ ಬೇರೆ ಆರನ್ಸು ಇದೆ,
ಅಲ್ಲಿ ಕಾಪರ್ ಕಾಯಿಲ್, ಕಾಪರ್ ಕಾಯಿಲ್ ಅದೊಂದು ಆರನ್ ತೆಗೆದು ತೋರಿಸಿ. ಕ್ರೆಟಾ ಆರನ್ ಅಂತಾರೆ. ಕ್ರೆಟಾ ಆರನ್, ಓಕೆ ಓಕೆ ಓಕೆ. ಇದೇನು ರೇಂಜಲ್ಲಿ ಇದೆ? ನಿಮಗೆ 650 ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ 650 ಇಂದ ಸ್ಟಾರ್ಟಿಂಗ್ ಇದೆ. ಇದು ಕಾಪರ್ ಕಾಯಿಲ್ ಆರನ್, ಇದು ಕ್ರೆಟಾ ಆರನ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಒಳ್ಳೆ ಜಬರದಸ್ತ್ ಒಳ್ಳೆ ಸೌಂಡ್ ಬರುತ್ತೆ. ಇದು ಅದೇ ತರದ ಆರನ್ಗಳು, ಅದು ಅಷ್ಟೇ. ಅದು ಫುಲ್ ಸೀಲ್ ಬಾಕ್ಸ್ಗಳಿದೆ. ಇದು ಫಾರ್ಮ್ ಏನಿದು? ಇದು ಫಾರ್ಮ್ ನಿಮಗೆ ಗಾಡಿ ಡ್ಯಾಶ್ ಬೋರ್ಡ್ಗೆಲ್ಲ ಆಗಾಗಿ ಯೂಸ್ ಮಾಡ್ತೀವಿ. ಓಕೆ, ಡ್ಯಾಶ್ ಬೋರ್ಡ್ ಡೈಲಿ ಕ್ಲೀನ್ ಮಾಡೋಕ್ಕೆ ಇದು ಮಾಡೋಕ್ಕೆ ಆ ಥರದ್ದು. ಓಕೆ, ಸಾಕು 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 ಸಾಕು. ಇದರಲ್ಲೇ ಬ್ರಷ್ ಬರ್ತದೆ. ಓಕೆ, ನಾವು ಮನೆಯಲ್ಲೇ ಬೇಕಾದ್ರೆ ಕ್ಲೀನ್ ಮಾಡ್ಕೋಬೋದು. ಓಕೆ, ಕ್ಯಾಪಲ್ಲೇ, ಅದರಲ್ಲೇ ಕ್ಯಾಪಲ್ಲೇ ಬ್ರಷ್ ಇದೆ. ಅದೀಗ ಸುಮ್ಮನೆ ಅಲ್ಲಿ ಇಷ್ಟು ಜಾಗ ಇದಾಯಿತು. ಆಮೇಲೆ ಇದು ಫೋಗ್ ಲೈಟ್ಸ್. ಇದು ಈ ಫೋಗ್ ಲೈಟ್ಸ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ನಾನು ಅಲ್ಲಿ ನನಗೆ ಫೋಕಸ್ಗೋಸ್ಕರ ನಾನು ಅಲ್ಲಿ ಲೈಟ್ ಹಾಕಿದ್ದೀನಿ. ತುಂಬಾ ಬ್ರೈಟ್ ಕೊಡ್ತಾ ಇದೆ. ಇಲ್ಲಿ ಫುಲ್ ಬ್ರೈಟ್ ಕೊಡ್ತಾ ಇರೋದು. ಇಲ್ಲಿ ಲೈಟ್ದು ಈ ಬ್ರೈಟ್ ಕಾಣ್ತಾ ಇರೋದು ಆ ಲೈಟ್ದೇನು, ಅದೊಂದು ಸಿಂಗಲ್ ಲೈಟ್ದು ಬ್ರೈಟ್ ಇಷ್ಟು ಕಾಣಿಸ್ತಾ ಇದೆ. ಹಾಗೆಯೇ ಇದು ಬಂದು ಒಂದು ಫೋಗ್ ಲ್ಯಾಂಪೇನೆ. ಓಕೆ, ಇದು ತುಂಬ ಚೆನ್ನಾಗಿದೆ. ಇದು ನಾನು ಫಿಟ್ ಮಾಡಿಸ್ಬೇಕು. ಇದು ಇದು ಎಲ್ಲೋ ವೈಟು ಎರಡು ಇದೆಯಾ? ಎಲ್ಲೋ ವೈಟು. ಇದರಲ್ಲಿ ಇದರಲ್ಲೂ ಇದೆಯಾ? ಫುಲ್ ವೈಟ್, ಫುಲ್ ವೈಟ್ ಮಾತ್ರ. ಫೋಗ್ ಲ್ಯಾಂಪ್ ಥರ ಬರ್ತದೆ. ಫೋಗ್ ಲ್ಯಾಂಪ್, ಹಾಂ. ಇದು ಬ್ಲೂ ಲೈಟ್ ಆನ್ ಆಯ್ತದೆ. ಓಕೆ ಓಕೆ, ಹಾಂ. ಇದು ನಾಲ್ಕು, ಓಕೆ. ಒಂದೂವರೆ ಕಿಲೋಮೀಟರ್ ದೂರ ಓಡಿ. ಅಬ್ಬ, ಅಷ್ಟು ಪವರ. ಅಷ್ಟು ಕೆಲಸ ತೋರಿಸಿದ್ನಲ್ಲ, ಅದೀಗ ಕಂಪ್ಲೀಟ್ ಆಗಿದೆ. ಅದೀಗ ತೆಗಿತಾ ಇದ್ದಾರೆ, ಅದನ್ನು ಒಂದು ಸಲ ತೋರಿಸ್ತೀನಿ ನೋಡಿ. ಓಕೆ, ಅಲ್ಲಿಂದ ಇದು ಮಾಡೋರು ಇದನ್ನು ತೆಗಿತ ಹೋಗಿಲ್ಲ. ನೋಡೋಣ ಏನು ಮಾಡ್ತಾ ಇದಾರೆ ಏನು ಅನ್ನೋದು. ಇದು ಇಷ್ಟಾಗಿಲ್ಲ ಸರ್, ನಾ ಮುಗೀತು. ಸಿ ಫಿಲ್ಲಿಂಗ್ ಮುಗೀತು, ಅಷ್ಟೇ ಕೆಲಸ. ಒಂದು 10-15 ನಿಮಿಷ ಆಗಿರಬೇಕು ಹಾಕಿ. 15 ನಿಮಿಷದಲ್ಲಿ ಈಗ ಯಾರಿಗ ಎಮರ್ಜೆನ್ಸಿ ಎಲ್ಲ ಹೋಗ್ತಾ ಇರುವಾಗ ಇಲ್ಲಿ ಸಡನ್ನಾಗಿ ಎಸಿ ಏನೋ ಪ್ರಾಬ್ಲಮ್ ಐತೆ, ಗ್ಯಾಸ್ ಖಾಲಿ ಹೋಗುತ್ತೆ, ಇದಾಯ್ತು ಅಂತ ಹೇಳೋರು ಏನೂ ತೊಂದರೆ ಇಲ್ಲ. ನಿಲ್ಲಿಸ್ಬಿಟ್ಟು ಒಂದು ಪಕ್ಕದಲ್ಲಿ ಹೋಗಿ ಒಂದು ಟೀ ಕಾಫಿ ಕುಡ್ಕೊಂಡು ಬರೋಷ್ಟರಲ್ಲಿ ಕೆಲಸ ಮುಗಿದಿರುತ್ತೆ. ಹಾಗೆಯೇ ಇದು ಬಂದು ನಮ್ಮ ಹುಣಸೂರು ಕೋರ್ಟ್ ಸರ್ಕಲ್, ಟಿಪ್ಪು ಸರ್ಕಲ್ ಅಂತಲೇ ಹೇಳ್ತಾರೆ. ಮೈನಾಗಿ ಟಿಪ್ಪು ಸರ್ಕಲ್ ಅಂತ ಹೆಸರು, ಮತ್ತು ಈಗ ಕೋರ್ಟ್ ಸರ್ಕಲ್ ಅಂತಲೇ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲೇ ಬಂದು ಕೋರ್ಟ್ ಇದೆ ಮುಂದೆ. ನೋಡ್ತಾ ಇರ್ಬೋದು ಮೈನ್ ಸರ್ಕಲ್, ಮೈಸೂರು ಮಡಿಕೇರಿ ರೋಡಲ್ಲಿ ಮೈನ್ ಸರ್ಕಲ್. ಇದು ಇದೊಂದು ಬೈಪಾಸ್, ಬೈಪಾಸಲ್ಲಿ ಕೋರ್ಟ್ ಸರ್ಕಲ್ ಇಲ್ಲ ಟಿಪ್ಪು ಸರ್ಕಲ್ ಅಂತ ಹೇಳಿದ್ರೆ ಇಲ್ಲಿ ಬಂದರೆ ನಿಮಗೆ ಕಾಣಿಸುತ್ತೆ. ಪರ್ವೇಸ್ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲಲ್ಲಿ ಪ್ರತಿಯೊಂದು ನಿಮಗೆ ಬೋರ್ಡ್ ಮೇಲೆ ಕಾಣಿಸ್ತಾ ಇರ್ಬೋದು. ಬೋರ್ಡ್ ಮೇಲೆ ಕಾಣಿಸ್ತಾರಂಥ ಎಲ್ಲ ಇದೂ ಕೆಲಸನೂ ಆಗುತ್ತೆ. ಪ್ರತಿಯೊಂದು ಗಾಡಿಗಳು ನೋಡ್ತಾ ಇರ್ಬೋದು. ಟಾಟಾ ಎಸ್ ಆ ಗಾಡಿನೂ ಇದೆ, ಈ ಗಾಡಿನೂ ಇದೆ, ಕಾರು ಇದೆ. ಆಪೆ ಗಾಡಿ ಇತ್ತು, ಅದು ಹೋಯಿತು. ಈ ಗಾಡಿದು ಫುಲ್ ಸಿಸ್ಟಮ್ ಕೆಲಸ ಮಾಡ್ತಾ ಇದ್ದಾರೆ. ಇದ್ರದ್ದು ಗ್ಯಾಸ್ ವರ್ಕ್ ಇತ್ತು, ಅದು ಮುಗಿಸಿ ನಿಂತಿದ್ದಾರೆ. ಸ್ಟಾರ್ಟರ್, ಡೈನಾಮೋ, ಎಲೆಕ್ಟ್ರಿಕಲ್ ಆಗಿ A to Z ಕೆಲಸ ಇಲ್ಲಿ ನಡೆಯುತ್ತೆ. ಸ್ಟಾರ್ಟರ್ ಕೆಲಸ, ಇದು ಸ್ಟಾರ್ಟರ್, ಸ್ಟಾರ್ಟರ್ ಟಾಟಾ ಎಸ್ ಸ್ಟಾರ್ಟರ್ ರೆಡಿ ಮಾಡಿರೋದು. ಓಕೆ, ಇದೆಲ್ಲ ಹೋಗಿತ್ತು, ಎಲ್ಲ ಹೋಗಿ, ಇದೆಲ್ಲ ಹೋಗಿರೋದನ್ನೆಲ್ಲ ರೆಡಿ ಮಾಡಿ ಈಗ ಸ್ಟಾರ್ಟರ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸ್ಟಾರ್ಟರ್, ಡೈನಾಮೋ, ಆಮೇಲೆ ಜೊತೆಗೆ ಬ್ಯಾಟ್ರಿ, ಎಸಿ ಕಂಪ್ರೆನ್ಸರ್, ಬ್ಯಾಟ್ರಿ ಚಾರ್ಜರ್, ಆಮೇಲೆ ಬ್ಯಾಟ್ರಿ ಚಾರ್ಜಿಂಗ್ ಬಂದಿರೋದು, ಎಲ್ಲ ಚಾರ್ಜ್ ಮಾಡ್ತಾರಂತ, ಬ್ಯಾಟ್ರಿ ಚಾರ್ಜ್ ಮಾಡ್ತಾರಂತದೆಲ್ಲ ಚಾರ್ಜಿಂಗ್ ಬಂದಿರೋದು. ಹಾಗೆಯೇ ಇವ್ರಿಗೆ ನಿಮಗೆ ಎಲ್ಲಾದರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಏನಾದರೂ ತೊಂದರೆ ಆಯಿತು, ಇಲ್ಲ ಏನಾದರೂ ಹೆಲ್ಪ್ ಬೇಕು, ಈಗ ಬ್ಯಾಟ್ರಿ ಡೌನ್ ಆಗಲಿ, ಇಲ್ಲ ಬೇರೆ ಏನಾದರೂ ಎಲೆಕ್ಟ್ರಿಕಲ್ ಆಗಿ ಏನಾದರೂ ಪ್ರಾಬ್ಲಮ್ ಆಯಿತು, ಇಲ್ಲ ಡೌನ್ ಆಯಿತು ಅಂತ ಹೇಳಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇರುತ್ತೆ ವೀಡಿಯೋದಲ್ಲಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಪರ್ವೇಸ್ ಬಾಯ್, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಬಂದು ಇಲ್ಲಿ ಸರೌಂಡಿಂಗಲ್ಲಿ ಸ್ವಲ್ಪ ದೂರದಲ್ಲಿ ಎಲ್ಲಿ ಬೇಕಾದರೂ ಅವ್ರು ಬಂದು ರೆಡಿ ಮಾಡಿಕೊಡ್ತಾರೆ. ಈಗ ಇಲ್ಲಿ ಸುಮಾರು ಐಟಮ್ಸ್ ಇದೆ, ಎಲ್ಲ ತೋರಿಸ್ತೀನಿ. ಇದು ಹಿರಿಯರ್ ಅಂತ ಹೇಳ್ತೀವಿ ನಾವು, ವೈಡ್ ಯಾವ ತ್ರೀ ಆರ್ ಮಿರರ್, ಹಾಂ ತ್ರೀ ಆರ್ ಮಿರರು, ನಾವು ಎಡ್ ಮಿರರು ವೈಡ್ ಮಿರರ್ ಅಂತ ಹೇಳ್ತೀವಿ ಆ ಥರದ ಮಿರರು. ಹಾಗೆಯೇ ಇದು ಇದೇನಿದು ಡೋರ್ ಗಾರ್ಡ್, ಡೋರ್ ಗಾರ್ಡ್ಸು ಈ ಥರದ್ದೆಲ್ಲ ಇದೆ, ಡೋರ್ ಗಾರ್ಡ್ಸ್ ಎಲ್ಲ ಇದೆ. ಜೊತೆಗೆ ಡೋರ್ ಗಾರ್ಡ್ಸು ಇದರಲ್ಲಿ ವೆರೈಟಿ ವೆರೈಟೀಸ್ ಇದೆ, ಫುಲ್ ವೆರೈಟಿ, ಫುಲ್ ವೆರೈಟೀಸ್ ಇದೆ. ಯಾವ್ಯಾವ ಥರದ ಬೇಕು ಎಲ್ಲ ಇದೆ, ತುಂಬಾ ಆಪ್ಷನ್ಸ್ ಇದೆ ಗೈಸ್, ಫುಲ್ ಕಲೆಕ್ಷನ್ಸ್ ಇದೆ. ಓಹ್, ಇದೂ ಅದೇನಾ? ಫುಲ್ ಅದೇನೆ. ಆಮೇಲೆ
ಇದು ಎಲ್ಲ ಡೋರ್ ಗಾರ್ಡ್ಸ್. ಇದೇನಿದು ಮೊಮೊ ಡ್ಯಾಶ್ ಬೋರ್ಡ್ ಮಾಡಿ ಡ್ಯಾಶ್ ಬೋರ್ಡ್ ಮ್ಯಾಟರ್ ಸ್ಲಿಪ್ ಆಗಲ್ಲ ಇದ್ರ ಮೇಲೆ. ಗೈಸ್ ಇದು ಗ್ಲಾಸಿಗೆ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಆ ಗಾಡಿದು ಗ್ಲಾಸಲ್ಲಿ ಈಗ ಹಾಕಿ ತೋರಿಸ್ತೀನಿ ನೋಡೋಣ ಬನ್ನಿ. ಬ್ರದರ್ ಈಗ ಹಾಕ್ತಾ ಇದಾರೆ ಗಾಡಿಗೆ ಈ ಥರ ಹಾಕಿದಾಗ ತೋರಿಸ್ತೀನಿ ಹೊರಗಡೆಯಿಂದ ಸನ್ಶೇಡ್ ಆ ಥರ ಹಾಕಿದ್ರೆ ಕೆಲಸ ಮುಗೀತು. ಏನು ಫಿಟ್ಟಿಂಗ್ ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ. ಆ ಥರ ಹಾಕ್ಬಿಟ್ಟು ಬಿಟ್ಟರೆ ಗಾಡಿ ಒಳಗಡೆಗೆ ಬಿಸಿಲು ಹೊಡೆಯಲ್ಲ ಮೈನ್ ಅದೇನೆ. ಅಂತ ಹೇಳಿದ್ರೆ ಬೇಸಿಗೆಗಾಲದಲ್ಲಿ ಅದೊಂದು ಮೈನ್ ಪ್ರಾಬ್ಲಮ್ಮು, ಅದರಿಂದ ಅದು ತೊಂದರೆ ಇರಲ್ಲ ನಿಮಗೆ. ಬನ್ನಿ ಈಗ ಒಳಗಡೆ ಇದೆ ಅದಕ್ಕೆ ಹೋಗೋಣ. ಒಂದು ಫಾರ್ಚುನರ್ ಮಿರರ್ ಇದೆ ಅಲ್ವಾ, ಫಾರ್ಚುನರ್ ಮಿರರ್. ವಾಹ್, ನಮ್ಮ ಕ್ಯಾಮ್ರಾಗಳು ಈ ಥರ ವೈಡ್ ಆ್ಯಂಗಲ್ ಸಿಕ್ಬಿಟ್ರೆ ಗೈಸ್ ಹೇಗಿರುತ್ತೆ. ವಾವ್, ಇದು ಸೂಪರ್ ಆಗಿರೋ ಗೈಸ್. ಇದು ಇದು ಕಂಪ್ನಿ ಫಿಟ್ಟೆಡ್ ಬರುತ್ತಲ್ಲ ಅದೇ ಥರ ಇದೆ ನೋಡಿ. ಇಲ್ಲಿ ಸುಮ್ಮನೆ ಇಷ್ಟು ಹತ್ರದಲ್ಲಿ ಹಿಡ್ಕೊಂಡ್ರು ನಾನು ಪೂರ್ತಿ ಕಾಣಿಸ್ತಾ ಇದ್ದೀನಿ ಅದರಲ್ಲಿ ಫೋಕಸ್ ಆಗ್ತಾ. ಹಾಂ, ಇದು ಫಾರ್ಚುನರ್ ಮಿರರು ಕೇಳ್ತಾರೆ. ಇದು ಯಾವ ಗಾಡಿಗೆಲ್ಲ ಹಾಕಂಥದ್ದು? ಇದು ಎಲ್ಲ ಗಾಡಿಗೆ, ಎಲ್ಲ ಗಾಡಿ ಯಾವ ಗಾಡಿಗೆ ಬೇಕಾದರೂ ಹಾಕ್ಬೋದು. ಅಡಿಷ್ನಲ್ ಫಿಟ್ಟಿಂಗ್. ಓಕೆ, ಆಮೇಲೆ ಇದೇನಿದು ಎಕ್ಸ್ಟ್ರಾ ರಿಲೇ ಕಿಟ್ಸ್. ಓಕೆ, ರಿಲೇ ಕಿಟ್. ಇದು ಕಿಟ್ಟೇ ನಿಮ್ಮ ಹತ್ರ ಇದೆಯಾ? ಹೆಡ್ಲೈಟ್ ಕಿಟ್ಟು, ಬಂಪರ್ ಪ್ರೊಡಕ್ಟ್ ಅಂತ ಬರ್ತದೆ. ಇದೇನಿದು ಬಂಪರ್ ಗಾರ್ಡ್? ಬಂಪರ್ ಗಾರ್ಡ್. ಓಕೆ ಓಕೆ ಓಕೆ, ಆ ಸೈಡಲ್ಲಿ ಬಂಪರ್ ಸೈಡೆಲ್ಲ ಬರೋಂಥದ್ದು. ಗೈಸ್ ಬಂಪರ್ ಗಾರ್ಡ್ ಬೇಕು ಅಂದರೆ ಅದು ಇದೆ ರಬ್ಬರ್ ಟೈಪಲ್ಲಿ. ಇದಂತೂ ತುಂಬ ಡ್ಯಾಮೇಜಸ್ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇನ್ನೋವಾದು ಲೈಟ್ ಬರುತ್ತೆ. ಇದು ಲೈಟ್. ಓಕೆ, ಇದು ಫುಟ್ಬಾಲ್ ಲೈಟ್. ಇದು ಇನ್ನೋವಾ ಬ್ರ್ಯಾಂಡಿಂಗ್ ಜೊತೆಗಿದೆ. ಬನ್ನಿ ಒಳಗಡೆ ನೋಡಿ ಒಳಗಡೆ. ಇದು ಸರ್ವಿಸ್ದು ಇದೆಲ್ಲ ಇದೆ. ಇದು ಏನೇನು ಅಂತ ನಮಗೆ ಗೊತ್ತಿಲ್ಲ ಗೈಸ್, ಅವರನ್ನೇ ಕೇಳಿ ಮಾತಾಡೋಣ. ಯಾಕೆಂದ್ರೆ ನಾವಂತ ಹೇಳೋಕ್ಕಾಗಲ್ಲ. ಇದೆಲ್ಲ ಏನಿದೆ ಸಿಸ್ಟಮೆಟಿಕ್ ರಿಲೇ ಟೆಸ್ಟರ್? ಇದು ಶೆಲ್ ಟೆಸ್ಟರ್, ರಿಮೋಟ್ ಶೆಲ್. ಓಕೆ, ಇದು ರಿಮೋಟ್ ದು ಫ್ರೀಕ್ವೆನ್ಸಿ ಟೆಸ್ಟ್ ಮಾಡೋ ಟೆಸ್ಟರ್. ಓಕೆ, ಅಲ್ಲೇನೋ ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಅಲ್ಲಿ ಕನೆಕ್ಟೆಡ್. ಇದು ಬಂದು ಕೆ ಡಿ ಅಂತ, ಇದು ಅದು ಜನರೇಟ್ ಮಾಡೋ ಮಿಷಿನ್ಗಳು. ಇದು ರಿಮೋಟ್ ಕೀ ಜನರೇಟ್ ಮಾಡೋದು? ಹಾಂ, ರಿಮೋಟ್ ಕೀ ಜನರೇಟ್ ಮಾಡೋದು. ಓಕೆ, ಇದು ವಿ ವಿ ಡಿ ಎ ಅಂತ, ಇದು ರಿಮೋಟ್ ಕೀಗಳು ಫ್ಲಿಪ್ ಕೀ ಜನರೇಟ್ ಮಾಡೋದು. ಓಕೆ, ನಮ್ಮಲ್ಲಿ ಬಂದು ಇಲ್ಲಿ ಎಲ್ಲ ರಿಮೋಟ್ ಮ್ಯಾಚಿಂಗ್ ಮಾಡೋ ಆರ್ ಜಿ ಮಿಷಿನ್ ಇದೆ. ಓಕೆ, ಇದು ನಾವು ಮ್ಯಾಚಿಂಗ್ ಮಾಡ್ತೀವಿ. ಓಕೆ, ಒಂದು ನಿಮಿಷ, ಒಂದು ಬಿಪ್ ಬರುತ್ತೆ. ಓಕೆ, ಅದಾದ ನಂತರ ಫೈವ್ ಟೈಮ್ ಓಕೆ ಮ್ಯಾಚ್ ಆಯಿತು. ಈಗ ರಿಮೋಟಲ್ಲೇ ಕೆಲಸ ಆಗುತ್ತೆ. ಓಕೆ, ಇದು ನಾವು ಪ್ಯಾಚ್ ಗಾರ್ಡ್ಗಳು ಗಾಡಿಲಿ ಹಾಕಿ. ನಾವು ಕೀ ಕಟಿಂಗ್ ಮಿಷಿನ್ ಇದೆ, ಸರ್ವಿಸ್ ರೂಮ್ ಇದು. ಇದು ಕೀ ಕಟಿಂಗ್ ಮಿಷಿನ್? ಇದು ಕೀ ಕಟಿಂಗ್ ಮಿಷಿನ್. ಅದು ಇದು ಅಲ್ಟ್ರಾ ಕಟಿಂಗ್. ಓಕೆ, ನ್ಯೂ ಗಾಡಿಗಳು, ಲೇಟೆಸ್ಟ್ ಗಾಡಿ, ಲೇಟೆಸ್ಟ್ ಗಾಡಿಗಳದ್ದು. ಓಕೆ, ಇದು ಅಲ್ಟ್ರಾ ಕಟಿಂಗ್. ಇದು ಇದು ಏನಕ್ಕೆ ಇರೋದು? ಇದು ಪ್ಯಾಚ್ ಗಾರ್ಡ್, ಇದು ರಿಮೋಟ್. ಓಕೆ, ಕಂಪ್ಲೀಟ್ ಮಾಡೋಕ್ಕೆ ಇದು ಆರ್ ಜಿ ಮಿಷಿನ್, ಇದು ಮ್ಯಾಚ್ ಮಾಡೋದು. ಓಕೆ, ಇದು ಬಂದು ಇದು ಸೆಟ್ ಆದ್ಮೇಲೆ ಇದನ್ನ ತಗೊಂಡು ಗಾಡಿಗೆ ಹಾಕ್ಬಿಟ್ಟು ಸೆಟ್ ಮಾಡ್ತೀರಾ? ಓಕೆ, ಇಲ್ಲಿ ಮ್ಯಾಚ್ ಮಾಡ್ಕೊಂಡು ಗಾಡಿಲಿ ಫಿಟ್ಟಿಂಗ್ ಮಾಡ್ತೀವಿ. ಓಕೆ, ಇದು ವೈರಿಂಗ್ ಸ್ಕ್ಯಾನರು. ಓಕೆ, ವೈರಿಂಗ್ ಗಾಡಿಯಲ್ಲಿ ಎಲ್ಲಿ ಕಟ್ ಆಗಿರ್ತದೆ ಏನು ಏನು ಅಂತ ಇಲ್ಲಿ ಎಲ್ಲ ಇದರಲ್ಲಿ ಇದು ಸ್ಕ್ಯಾನ್ ಮಾಡಿ ಹೇಳುತ್ತೆ ನಮಗೆ. ಓಕೆ, ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಒಳಗಡೆ ಕಟ್ ಆಗಿದ್ರು. ನಾವು ಇಲ್ಲಿ ಫ್ರೀಕ್ವೆನ್ಸಿಗೆ ಹಾಕೊಂಡು ಬರೀ ಸ್ಕ್ಯಾನ್ ಮಾಡ್ತೀವಿ. ಇದೇ ವೈರ್ ಈಗ ಇಲ್ಲಿ ಸ್ಕ್ಯಾನ್ ಮಾಡ್ತೀವಿ. ಇದು ಏನಾದರೂ ಬೈ ಚಾನ್ಸ್ ಕಟ್ ಆಗಿದ್ರೆ ಕನೆಕ್ಟ್ ಆಗಿರ್ತದೆ, ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಇದು ಬಂದು ನಾವು ಫ್ರೀಕ್ವೆನ್ಸಿ ಕೊಡುತ್ತೆ ನಮಗೆ. ಓಕೆ, ಇದು ಏನು ಒಳಗಡೆ ಕಟ್ ಆಗಿದ್ರೆ ಸ್ಕ್ಯಾನ್ ಮಾಡಿ ನಮಗೆ ಮೆಸೇಜ್ ಕೊಡುತ್ತೆ ಈ ಜಾಗದಲ್ಲಿ ಕಟ್ ಆಗಿದೆ ಅಂತ ಹೇಳಿ. ಓಕೆ, ಇದು ವೈರಿಂಗ್ ಟೆಸ್ಟರ್, ಇದು ವೈರಿಂಗ್ ಸ್ಕ್ಯಾನರ್. ವೈರಿಂಗ್ ಸ್ಕ್ಯಾನರ್. ಓಕೆ, ಇದು ಬಂದು ಆರ್ ಜಿ ಮಿಷಿನ್. ಆರ್ ಜಿ ಮಿಷಿನ್, ಆರ್ ಜಿ ಮಿಷಿನ್, ಕ್ಯಾನ್ ಬಾಕ್ಸ್ ಮಿಷಿನ್, ಕ್ಯಾನ್ ಬಾಕ್ಸ್. ಇದು ಕ್ಯಾನ್ ಬಾಕ್ಸ್ ಟಿವಿ. ಓಕೆ, ಸ್ಮಾರ್ಟ್. ಇದು ಏನಕ್ಕೆ ಇರೋದು? ಇದು ಇದು ಇ ಸಿ ಎಂ ಗಳು ಗಾಡಿಲಿ ಬೋರ್ಡ್ ಅಲ್ಲ, ಗಾಡಿ ಗಾಡಿ ಇದಲ್ಲ, ಇದು ಇದೇನೆ ಇ ಸಿ ಎಂ? ಅದೇನೆ ಗಾಡಿ ಇದಲ್ವಾ? ಯಾವ ಗಾಡಿ ಇದು? ಇದು ಸ್ವಿಫ್ಟ್. ಅದು ಸ್ವಿಫ್ಟ್. ಓಕೆ, ಇದು ಬಂದು ಇಮೊಬಿಲೈಸರ್. ಇದಕ್ಕೆ ನಾವು ಐ ಡಿ ಹಾಕಿ ಇಲ್ಲೇ ಸ್ಪಾಟ್ ಅಲ್ಲಿ ಈ ಟೂಲ್ ಅಲ್ಲಿ ಮ್ಯಾಚ್ ಮಾಡ್ತೀವಿ. ಇದ್ರದ್ದು ಲ್ಯಾಪ್ಟಾಪ್, ಇದು ಇದ್ರದ್ದು ಸ್ಕ್ಯಾನರ್. ಇದು ಇಲ್ಲಿ ನಮ್ಗೆ ಹೇಳುತ್ತೆ ಇಲ್ಲಿ ಇದು ಮ್ಯಾಚ್ ಮಾಡ್ತೀವಿ ಇಲ್ಲಿ. ಓಕೆ, ಇದು ಬಂದು ಆನ್ ಆಯ್ತು. ಇದು ಇ ಸಿ ಎಂ ಏನ್ ಕಂಪ್ಲೇಂಟ್ ಇದೆ ಏನಿದೆ ಅಂತ ಇಲ್ಲಿ ಹೇಳ್ತದೆ ನಮ್ಗೆ. ಇದು ಇ ಸಿ ಎಂ ಅಲ್ಲಿ ಎಷ್ಟು ಯಾವ ಯಾವ ಸೆಕ್ಷನ್ ಆನ್ ಆಗ್ತಾ ಇದೆ, ಯಾವ ಸೆಕ್ಷನ್ ಆನ್ ಆಗ್ತಾ ಇಲ್ಲ ಅಂತ ಇ ಸಿ ಎಂ ಟೆಸ್ಟರ್ ಅಂತ ಹೇಳ್ಬೋದು ಇದಕ್ಕೆ. ಆಮೇಲೆ ಬಂದು ಮತ್ತೆ ಇಮೊಬಿಲೈಸರ್ ಮ್ಯಾಚ್ ಮಾಡಿಕೊಡುತ್ತೆ. ಆನ್ ದ ಟೇಬಲ್ ಪ್ರೋಗ್ರಾಮ್ ಆಗುತ್ತೆ, ಯಾವುದೇ ಗಾಡಿ ಇರಲಿ ಆನ್ ಟೇಬಲ್ ಪ್ರೋಗ್ರಾಮ್ ಆಗುತ್ತೆ. ಇದರಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಕೋತೀವಿ. ಇದು ಟೂಲ್ ಡಿ ಪಿ ಫೈ, ಓ ಬಿ ಡಿ ಸ್ಟಾರ್ ಅಂತ, ಡಿ ಪಿ ಫೈ ಡಿ ಪಿ ಪ್ಲಸ್ ಅಂತ ಹೇಳ್ತೀವಿ. ಇದೆಲ್ಲ ಮ್ಯಾಚಿಂಗ್ ಮಾಡೋ ಟೂಲ್ಗಳು. ಅದು ಬಂದು ಕೆ ಡಿ ಕೀಗಳು ಕಟ್ ಮಾಡಿ ಇಟ್ಟಿರೋದು. ಇದನ್ನ ಈಗ ಗಾಡಿ ಇರಲಿ ನಾವು ಇದರಿಂದ ಎತ್ತಿ ಮಿಷಿನ್ಗೆ ಹಾಕಿ ಕಟ್ ಮಾಡಿ ಪ್ರತಿಯೊಂದು ಗಾಡಿದು ಸಿಗುತ್ತೆ. ಎಮರ್ಜೆನ್ಸಿ ಎಮರ್ಜೆನ್ಸಿ ಈಗ ಲಕ್ಸುರಿ ಗಾಡಿಗಳದ್ದು ಕೀ ಬೇಕಾಗುತ್ತೆ ಅಂತ ಹೇಳಿದ್ರೆ ಅದು ಮಾಡ್ಕೊಡ್ತೀರಾ? ಎಲ್ಲ ಗಾಡಿದು ಆಲ್ಮೋಸ್ಟ್ ಎಲ್ಲ ಗಾಡಿದು ಡೂಪ್ಲಿಕೇಟ್ ಕೀ ಮಾಡಿಸ್ಬೇಕು ಅಂದ್ರೆ ಏನ್ ತರಬೇಕಾಗುತ್ತೆ? ಅದು
ಏನಿಲ್ಲ, ಅದು ಕಾಪಿ ಮಾಡಿ ಕಾಪಿ ಮಾಡ್ತೀವಿ. ಅಲ್ಲ, ಅವ್ರ ಹತ್ರ ಈಗ ಕೀ ಇಲ್ಲ, ಗಾಡಿ ಡಾಕ್ಯುಮೆಂಟ್ ಬೇಕಾಗುತ್ತೆ, ಅದಕ್ಕೇನೆ ಕೇಳಿದ್ರು. ಡಾಕ್ಯುಮೆಂಟ್ ಬೇಕು, ಡಾಕ್ಯುಮೆಂಟ್ ಇಲ್ದೇನೆ ಮಾಡಲ್ಲ, ಹಾಳಾದ್ರೆ ಕೀ. ಓಕೆ, ಮತ್ತೆ ಕಸ್ಟಮರ್ದು ಆಧಾರ್ ಕಾರ್ಡ್ ತಗೊಳ್ತೀವಿ. ಇದು ಇನೋವಾ ಕ್ರಿಸ್ಟಾದು ಕೀಗಳು, ಈ ತರ ಫ್ಲಿಪ್ ಕೀಗಳು, ಅದು ಕಟ್ ಮಾಡಿ ಫಿಟ್ ಮಾಡ್ಕೊಡ್ತೀವಿ, ಮ್ಯಾಚ್ ಮಾಡ್ಕೊಡ್ತೀವಿ. ಇದು ಚೆನ್ನಾಗಿರಲ್ಲ ಅನ್ಸುತ್ತಲ್ವ? ಹಾ, ಇದು ಫಿಕ್ಸ್ಡ್ ಬರ್ತದೆ, ಇದರಲ್ಲಿ ಫಿಕ್ಸಿಂಗ್ ಬರಲ್ಲ. ಕ್ವಾಲಿಟಿ ಚೆನ್ನಾಗಿದೆ ಆತರ. ಅದು ಕೆಡಿ ತಕೊಂಡಿ ಹಾಕೊಳ್ತೀವಿ. ಓಕೆ, ಈ ತರ ಕೆಡಿ ರಿಮೋಟ್ಗಳು, ಅದಕ್ಕೆ ನಾವು ಜನರೇಟ್ ಮಾಡಿ ಕ್ಲಿಕ್ಗಳು, ಯಾವುದೇ ಗಾಡಿ ಇರಲಿ, ಇದು ಯೂನಿವರ್ಸಲ್ ಅನ್ಸುತ್ತಲ್ಲ, ಯೂನಿವರ್ಸಲ್ ಯಾವ ಗಾಡಿಗೆ ಬೇಕಾದ್ರೂ ಹಾಕಬಹುದು. ಇದು ಮಾತ್ರ ಈ ಕ್ರಿಸ್ಟಾದು ಅದೇ ಗಾಡಿಗೆ ಪರ್ಫೆಕ್ಟ್ ಇದು ಬಂದಿದೆ. ಇನೋವಾ ಗೋಸ್ಕರ ಮಾಡಿದ್ದಾರೆ, ಕ್ರಿಸ್ಟಾಗಿ ಮಾಡಿದ್ದಾರೆ. ಇದು ಬಂದು ಇಂಜಿನ್ ಸ್ಕ್ಯಾನರ್, ಈ ಸೇಮ್ ಅದು ಈಗ ಕೆಲಸ ಮಾಡ್ತಾ ಇರಲ್ಲ ಅದೇ ಅಲ್ಲ ಅದು. ಹಾ ಹಾ ಹಾ, ಓಕೆ, ಚಾರ್ಜ್ ಆಗ್ತಾ ಇದೆ ಇದು. ಇದು ಇಲ್ಲೇನೋ ಒಂದು ಇದು, ಹಾ ಅದು ಟೂಲ್, ಅದು ಮ್ಯಾಚ್ ಮಾಡೋದು ಟೂಲ್. ಓಕೆ, ಕೀಗಳು ಮ್ಯಾಚ್ ಮಾಡೋ ಟೂಲ್, ಕೀ ಮ್ಯಾಚ್ ಮಾಡೋಕೆ. ಓಕೆ, ಈಗ ಇಲ್ಲಿ ದಾರಿಲೆಲ್ಲ ಸ್ವಲ್ಪ ಕಂಪ್ಲೇಂಟ್ ಆದರೆ ನೀವು ಎಷ್ಟು ದೂರ ತನಕ ಹೋಗ್ಬೋದು? 20 ಕಿಲೋಮೀಟರ್ ಈ ಕಡೆ, 20 ಕಿಲೋಮೀಟರ್ ಆ ಕಡೆ, ಸರೌಂಡಿಂಗ್ 20 ಕಿಲೋಮೀಟರ್ ಆ ಕಡೆ ಹೋಗಿ ಬರ್ತೀವಿ. ಓಕೆ, 20 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ 20 ಕಿಲೋಮೀಟರ್ ಅಂದ್ರೆ ಸಾಕಾಗುತ್ತೆ, ಹೆಚ್ಚು ಕಮ್ಮಿ. ಓಕೆ, ಹೆಚ್ಚು ಕಮ್ಮಿ ಸಾಕಾಗುತ್ತೆ. ಈಗ ಏನ್ ಕೆಲಸ ಇದ್ರು ಮಾಡ್ಕೊಡ್ತೀರಾ? ಎಲೆಕ್ಟ್ರಿಕಲ್, ಎಲೆಕ್ಟ್ರಿಕಲ್ ಕೀ ವರ್ಕ್, ರಿಮೋಟ್ ವರ್ಕ್, ಬ್ಯಾಟರಿ ಡೆಡ್ ಆಗೋದು, ವೈರಿಂಗ್, ECM ದು ಏನಿದೆ, ಸೆನ್ಸರ್, ವೆಹಿಕಲ್ ಎಲ್ಲ ಮಾಡ್ಕೊಡ್ತೀವಿ. ಸೆನ್ಸರ್ ಏನೋ ಪ್ರಾಬ್ಲಮ್ ಇದ್ರೆ ಅಲ್ಲೇ ತಗೊಂಡೋಗಿ ಚೆಕ್ ಮಾಡಿ ಮಾಡ್ಕೊಂಡು, ನಮ್ಮಲ್ಲಿ ಸ್ಕ್ಯಾನರ್ ಗಳಿದೆ. ಓಕೆ, ತಗೊಂಡೋಗಿ ಅಲ್ಲೇ ತಗೊಂಡೋಗಿ ಅಲ್ಲೇ ಚೆಕ್ ಮಾಡಿ ರೆಡಿ ಮಾಡ್ಕೋಬಹುದು, ರೆಡಿ ಮಾಡಿ ಅಲ್ಲೇ ಸ್ಪಾಟ್ ಸರ್ವಿಸ್ ಕೊಡ್ತೀವಿ, ಏನಿಲ್ಲ. ಓಕೆ, ಹಾಗೇನೆ ಬೈ ದ ವೇ, ನಿಮ್ಮ ಹೆಸರು? ಪರ್ವೇಜ್. ಪರ್ವೇಜ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಟು NTP ರೈಡ್ಸ್. ಹಾಗೇನೆ ಇವತ್ತು ಈ ಶಾಪ್ ಇವ್ರದೇನೆ, ನಾನು ತುಂಬಾ ದಿನದಿಂದ ತೋರಿಸ್ಬೇಕು ಅನ್ಕೊಂಡಿದ್ದೆ. ಇದು ರಿಮೋಟ್ ಸೇಲ್ಸ್ ಅಲ್ಲ, ಇದು ನಿಮಗೆ ಪ್ರತಿಯೊಂದು ಕೆಲಸನೂ, ಈ ಎಲೆಕ್ಟ್ರಿಕಲ್ ಆಗಿ ಇರೋಂಥ ಪ್ರತಿಯೊಂದು ಕೆಲಸನೂ ನಿಮಗೆ ಆಗುತ್ತೆ. ಯಾವುದೇ ಲೈಟ್ಸ್ ಬೇಕು ಅಂತ ಹೇಳಿದ್ರೆ, ಈಗ ಪರ್ವೇಸ್ ಬಾ, ಈಗ ಕೆಲವೊಂದು ಗಾಡಿಗಳಿಗೆ ಕಂಪ್ನಿ ಲೈಟ್ಸ್ ಎಲ್ಲ ಬೇಕಾಗುತ್ತೆ, ಅಂಥವ್ರಿಗೆ ಏನು ಮಾಡ್ತೀರೋ? ಈಗ ಹೆಡ್ಲೈಟು ಡಿಮ್ ಆಗಿದೆ, ಈಗ ಅಲ್ಲಿ ಚೇಂಜ್ ಮಾಡಿ ಇಟ್ಟಿದ್ದೀರಾ ಲೈಟ್ಗಳು, ಆ ಥರ ಈಗ ಕಂಪ್ನಿ ಲೈಟ್ಸ್ ಏನೋ ರಿಪ್ಲೇಸ್ ಮಾಡಬೇಕು, ಈಗ ಈ ತರ ಹೆಡ್ಲೈಟ್, ಈಗ ನಾರ್ಮಲ್ ಹೆಡ್ಲೈಟ್ ಯಾವ್ದ್ರದ್ದು ಐಟೆನ್, ಅವ್ರಿಗೆ ಈಗ ಅದನ್ನ ತೆಗೆದ್ಬಿಟ್ಟು ಇದಕ್ಕೆ LED ಲೈಟ್ ಬೇಕು, ಆತರ ಏನ ಬೇಕು ಅಂತ ಹೇಳಿದ್ರೆ LED ಸ್ವಲ್ಪ ಈಗ ಇಶ್ಯೂ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಈಗ ಮಾಡ್ತಾ ಇದ್ದೀವಿ, ಪೊಲೀಸ್ ಸಬ್ಜೆಕ್ಷನ್ ಸ್ವಲ್ಪ ನಡೀತಾ ಇದೆ. ಓಕೆ, ಅದ ಈಗ ಒಂದು ವಾಟ್ ತನಕ, ಒಂದು ಪರ್ಫೆಕ್ಟ್ ವಾಟ್ ತನಕ ಹಾಕ್ಬೋದಲ್ಲ LED 100 ವಾಟ್ ಗಂಟನೂ ಇದೆ, ಇದೆಯಲ್ಲ ಡ್ಯಾಶ್ ಬೋರ್ಡ್, ಫ್ಯಾನ್ ಗಳಿದೆ. ಈಗ AC ಇಲ್ದಿರ ಗಾಡಿಗಳಿಗೆ ಫ್ಯಾನ್ ಬೇಕು ಅಂತ ಹೇಳಿದ್ರೆ ಆ ತರ ಫ್ಯಾನ್ ಗಳು ಇದೆ, ಸಿಂಗಲ್ ಇದೆ. ಫ್ರಂಟ್ ಬ್ಯಾಕ್ ಎಲ್ಲಿ ಬೇಕಾದ್ರೂ ಸೀಲಿಂಗ್ ಮೇಲೆ ಫಿಟ್ ಮಾಡ್ಬೋದು, ಇಲ್ಲ ಡ್ಯಾಶ್ ಮೇಲೆ ಇಡ್ಬೋದು, ಫ್ರಂಟಿಗೆ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಓಪನ್ ಮಾಡಿ ತೋರಿಸೋಂಥದ್ದೇನಿಲ್ಲ, ಯಾಕೆಂದ್ರೆ ಅಲ್ಲೇ ಇದೆ ಅದು. ಇಲ್ಲ ಅಲ್ಲಿ ಬೇಡ, ಸಾಕು ಅದು ಅಲ್ಲಿ ಇದೆಯಲ್ಲ. ಆಮೇಲೆ ಇದು ನಾರ್ಮಲ್ ಬಲ್ಬ್ಗಳು, ಅಲೆಜಿನ್ ಬಲ್ಬ್ಗಳೆಲ್ಲ ಇದೆ ಇಲ್ಲಿ. ಇದು ಓಕೆ, ಏನಿದೆ ಬಲ್ಬ್ ಇದು ಇಲ್ಲ ಓಪನ್ ಏನು ವೈಟ್ ಬಲ್ಬ್ ಪಾಲಿಶ್ ಇಷ್ಟು ಇದೆ ಈಗ, ಅದಕ್ಕೆ ಇದು ಬರೀತ ಇದು ಈ ತರ ಕೊಡ್ತಾರೆ ಲೆಜೆಂಡ್ ಬಲ್ಬ್. ಓಕೆ, 130x110 ಅಂತ ಬರ್ತೈತೆ. ಓಕೆ, ಈ ತರದ ಬಲ್ಬ್ ಗಳಿದೆ, ಈ ತರದ್ದು ಇದೆ. LED ಬೇಕು ಅಂದ್ರೆ LED ಬೇಕು. ಇದು ಎಲ್ಲಿಂದ ಸ್ಟಾರ್ಟಿಂಗ್? ಇದು ಇದು ನಿಮಗೆ 100 ಇಂದ ಸ್ಟಾರ್ಟ್ ಆಗಿ ನಿಮಗೆ 300 ತನಕ ನಾರ್ಮಲ್ ಬಲ್ಬ್ ಸಿಗುತ್ತೆ. ನಾರ್ಮಲ್ ಬಲ್ಬ್ ಸಿಗುತ್ತೆ. ಓಕೆ, ಆಮೇಲೆ ಈ ತರದ್ದು ಸೀಟ್ ಮ್ಯಾಟ್ ಗಳು, ಸೀಟ್ ಮಣಿಗಳು, ಸೀಟ್ ಮಣಿಗಳು, ಮ್ಯಾಟ್ ಅಂದ್ರೆ ಮಣಿ ಅಂತ ಹೇಳಿದ್ರೆ ಮ್ಯಾಟ್ ಏನದು, ಆಮೇಲೆ ಸೀಟ್ ಮ್ಯಾಟ್ ಗಳು, ಫ್ಲೋರ್ ಮ್ಯಾಟ್ ಗಳು, ಇದು ಫ್ಲೋರ್ ಮ್ಯಾಟು ಇದೆ, ಫ್ಲೋರ್ ಮ್ಯಾಟು ಎಲ್ಲ ಎಲ್ಲ ವೆರೈಟಿನೂ ಇದೆ. ಇದು ಇದ್ರ ಕೆಳಗಡೆ ಕವರಲ್ಲಿ ಏನಿದು, ಇದನ್ನು ಡಿಫ್ರೆಂಟ್ ಆಗಿ ಕಾಣಿಸಿದ್ರು. ಇದು ಫ್ಲೋರ್ ಮ್ಯಾಟ್, ಲಕ್ಸುರಿ ಫ್ಲೋರ್ ಮ್ಯಾಟು. ಯಾವ ಗಾಡಿ ಇದೆ? ಎಲ್ಲ ಯೂನಿವರ್ಸಲ್, ಯೂನಿವರ್ಸಲ್ ಎಲ್ಲ ಪ್ರತಿಯೊಂದು ಗಾಡಿಗೂ ಸಿಗುತ್ತೆ ನಿಮ್ಮ ಹತ್ರ. ಓಕೆ, ಇದು ಏನೋ ಬಕೆಟ್ ಮ್ಯಾಟ್ ಅಂತ ಹೇಳ್ತಾರಲ್ಲ ಆ ಥರದ್ದು, ಇದು ಬಕೆಟ್ ಮೋಡ. ಇದು ಫುಲ್ ಕವರ್ ಆಗಿ ಕೂರುತ್ತೆ, ಸೈಡ್ ಎಲ್ಲ ಕವರ್ ಕೂರುತ್ತೆ. ಇದು ಎಲ್ಲ ಬ್ರ್ಯಾಂಡೆಡು ಇದೆ. ನನಗೆ ರೇಟ್ ಕೇಳಿ ತುಂಬಾ ಇದಾಯ್ತು ಗೈಸ್. ಇದ್ರದ್ದು ಸ್ಟೇಬಲ್ದು ಚಿಕ್ಕದೊಂದು ಆರನ್ಗೂ 3000 ಕೊಡ್ಬೇಕು ಗೈಸ್. ಅಂಥವ್ರಲ್ಲಿ ಬಂದು ನಿಮಗೆ ಸೆಂಟರ್ ಲಾಕ್, ಸೆಂಟರ್ ಲಾಕ್ ಸಿಸ್ಟಮ್ ಒಳಗಡೆ ತೋರಿಸಿಟ್ ಇದೆ, 4 ವಿಂಡೋನು. ಓಕೆ, 4 ವಿಂಡೋ, ಸೆಂಟರ್ ಲಾಕ್ ಇದೆಲ್ಲ ಬರುತ್ತೆ. ಇದು ಬಂದು ನಿಮಗೆ ಅಪ್ಪರ್ ಮಾಡಲ್, ಅಪ್ಪರ್ ಮಾಡಲ್ ಅಂತ ಹೇಳಿದ್ರೆ ಕೀ ಅಂದ ತಕ್ಷಣ ಆಟೋಮೆಟಿಕ್ ಗ್ಲಾಸ್ ಗ್ಲಾಸ್ ಎಲ್ಲ. ಓಕೆ ಓಕೆ ಓಕೆ, ಅದು ಅಪ್ಪರ್ ಮಾಡಲು.
ಅದು ಅಡಿಷನಲ್ ಹಾಕ್ಬೋದಾ? ಈಗ ನಿಮ್ ಕಾರ್ ಹೆಸರು ಹೇಳಿದ್ರೆ ನಾವು ಇಲ್ಲಿಂದ ಗೋಡನ್ ಅಲ್ಲೂ ಐತೆ, ಹೆಸರು ಹೇಳಿದ ತಕ್ಷಣ ತಗೊಂಡ್ಬಂದು ಹಾಕೊಡ್ತೀವಿ. ಒಂದೊಂದು ಗಾಡಿಗೆ ಒಂದೊಂದು ತರ ಇದೆಯಾ? ಓಕೆ, ಎಲ್ಲ ಗಾಡಿಗೂ ಸಿಗ್ತದೆ, ಎಲ್ಲ ಪ್ರತಿಯೊಂದು ಗಾಡಿಗೂ ಸಿಗುತ್ತೆ. ಇದು ಸ್ಟೀರಿಯೋ ಸಿಸ್ಟಮ್ಸು, ಸ್ಟೀರಿಯೋ ಸಿಸ್ಟಮ್ಸು, ಇದು ನಮ್ಮ ಎಫ್ ಎಂ ರಿಸೀವರು ಅಂತ ಹೇಳ್ಬೋದು, ಕಾಲು ಇದೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಂಥದ್ದು. ಈಗ ನಾರ್ಮಲ್ ಆಗಿ ಗಾಡಿಗಳಲ್ಲಿ, ತುಂಬ ಗಾಡಿಗಳಲ್ಲಿ ಈ ಥರ ಸಿಸ್ಟಮ್ ಇದ್ದಾಗ ಫೋನ್ ಬ್ಲೂಟೂತ್ ಕನೆಕ್ಟಿಂಗ್ ಇರೋಲ್ಲ, ಆ ಥರದಕ್ಕೆ ಇದನ್ನ ಒಂದು ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಎಲ್ ಇ ಡಿ ಆಂಡ್ರಾಯ್ಡ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಇದು ಎಲ್ ಇ ಡಿ. ಇದಂತ ನೋಡಲೇಬೇಕು, ವಾವ್ ಸಿಂಪಲ್ ಗೈಸ್. ನಾನು ಅನ್ಕೊಂಡೆ ಆಂಡ್ರಾಯ್ಡ್ ಸಿಸ್ಟಮ್ ಅಂದರೆ ಫುಲ್ ಬಾಕ್ಸೇ ಬರ್ಬೋದು ಅಂತ, ಇದೇನಿಲ್ಲ, ಫುಲ್ ಈಸಿ ಇನ್ಸ್ಟಾಲೇಷನ್. ಹಾಗಾದ್ರೆ ಇದು ಏನೇನು ಕನೆಕ್ಟ್ ಆಗುತ್ತೆ ಇದು? ಇದರಲ್ಲಿ ನಿಮಗೆ ವೈಫೈ ಎಲ್ಲ ಕನೆಕ್ಟ್ ಮಾಡಬಹುದು, ಬ್ಲೂಟೂತ್, ಓಕೆ, ಟಿವಿ, ಯೂಟ್ಯೂಬ್, ಓಕೆ, ಎಲ್ಲ ಬರ್ತದೆ ಸೇಮ್ ಮೊಬೈಲ್ ತರ. ಬರೀ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡ್ರೆ ನಿಮ್ ಫೋನಲ್ಲಿ ಮೊಬೈಲ್ ತರ ಎಲ್ಲ ಇದರಲ್ಲೇ, ಎಲ್ಲ ಗೇಮ್ಸ್ ಇದರಲ್ಲೇ ಮಾಡಬಹುದು, ಕಾಲಿಂಗು, ಗೇಮ್ಸು. ಇದರಲ್ಲಿ ನಿಮಗೆ ಈ ಬಾಕ್ಸ್ ಅಲ್ಲಿ ನಿಮಗೆ ಬರೀ ಸಿಸ್ಟಮ್ ಸಿಗಲ್ಲ, ಇದೆಲ್ಲ ಕೊಟ್ಟೈತೆ ನೋಡ್ಬೋದು ನೀವು. ಓಕೆ, ರಿವರ್ಸ್ ಕ್ಯಾಮರಾ ಬರ್ತದೆ, ಓಕೆ, ಯುಎಸ್ಬಿ ಬರ್ತದೆ, ಬ್ಲೂಟೂತ್ ಬರ್ತದೆ, ಮತ್ತೆ ಸ್ಟೀರಿಂಗ್ ವೀಲ್ ಏನೋ ಕೊಟ್ಟಿದ್ರು, ಸ್ಟೀರಿಂಗ್ ವೀಲ್, ಸ್ಪೀಡೋಮೀಟರ್ ಬರ್ತದೆ, ಟಿವಿ ಎಲ್ಲ ಕಾಣಿಸುತ್ತೆ, ಓಕೆ, ಮತ್ತೆ ಜಿಪಿಎಸ್ ಬರ್ತದೆ ನಿಮಗೆ, ಗಾಡಿ ಮೊಬೈಲ್ ಟ್ರ್ಯಾಕಿಂಗ್ ಬರ್ತದೆ ಇದರಲ್ಲಿ, ಓಕೆ ಓಕೆ, ಎಲ್ಲ ಇದರಲ್ಲೇ ಬರ್ತದೆ, ಪ್ರತಿಯೊಂದು ಇದರಲ್ಲಿ ಇದೆ. ವೈಫೈ ಒಂದು ಕನೆಕ್ಷನ್ ಮಾಡಿ ಇಟ್ಕೊಂಡ್ರೆ, ವೈಫೈ ಮೋಡಮ್ ಒಂದು ಇಟ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಹಾಗೇನೆ ಇದು ಫಾರ್ಮ್ ಅಲ್ಲ, ಓಕೆ, ಫಾರ್ಮ್ ಅದು ಪಾಲಿಶ್ ಇದೆ, ಫಾರ್ಮ್ ಇದು, ಫಾರ್ಮ್ ಫಾರ್ಮ್ ವಾಷಿಂಗ್ ಫಾರ್ಮ್ ಪಾಲಿಶ್, ಇದು ಪಾಲಿಶ್, ಇದು ಪಾಲಿಶಿಗೆ, ಓಕೆ, ಇದು ಲಿಕ್ವಿಡ್, ಇದು ಜೆಲ್ ತರ ಬರುತ್ತಲ್ವಾ, ಇದು 5M ದು, ಇದು 5M ಫೈಬರ್ ಕ್ಲಾತ್ ಅಂತ ಹೇಳ್ತಾರೆ ಅದರದ್ದು. ಇದು ಇದು ಗೈಸ್, ನಿಮಗೆ ನೀವು ಗಾಡಿಗಳು ಇಟ್ಕೊಂಡಿರೋರು ಏನಕ್ಕಾದ್ರೂ ಆ ಕಡೆ ಕಡೆ ಹೋದಾಗ ಈ ಥರ ಒಂದು ಇಲ್ಲಿಂದ ಅಂತ ಇಲ್ಲಿ ಅಲ್ದು ಹೋದ್ರು ಮೈಕ್ರೋ ಫೈಬರ್ ಕ್ಲಾತ್ ಅಂತ ಬರುತ್ತೆ, ಈ ಕ್ಲಾತನ್ನು ತೆಗೆದು ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಗ್ಲಾಸ್, ಇದು ಬಾಡಿ ಆಗಲಿ, ಗ್ಲಾಸ್ ಆಗಲಿ, ಇದೆಲ್ಲ ತುಂಬ ಲೈಫ್ ಸಿಗುತ್ತೆ ನಿಮಗೆ. ಯಾಕೆಂದರೆ ಇದು ಇದು ರ್ಯಾಟ್ ಕಿಲ್ಲರು ತುಂಬಾ. ಇದು ಶೈನಿಂಗ್ ಕ್ಲಾತ್, ಓಕೆ, ಕಲರ್ಸ್ ಬರ್ತದೆ ಇದರಲ್ಲಿ, ಕಲರ್ಸ್ ತುಂಬಾ, ಕಲರ್ಸ್ ಯಾವ ಕಲರ್ಸ್ ಬೇಕಾದರೂ ಸಿಗುತ್ತೆ. ಇದು ಪ್ರೈಸಿಂಗ್ ಸ್ಟಾರ್ಟಿಂಗ್ ಇದು ನಿಮಗೆ 150 ಕೊಡೋ, 150 ಓಕೆ, 150 ಅಷ್ಟೇನಾ ಇದು ಫೈಬರ್ ಕ್ಲಾತ್? ಫೈಬರ್ ಕ್ಲಾತ್ 150, ಶೋರೂಮ್ ಅಲ್ಲಿ ಹೋದ್ರೆ ನಿಮಗೆ 500-400 ಆ ತರ ಇರ್ತದೆ, ಓಕೆ, ಬರೀ 150 ಅಲ್ಲಿ ಕೊಡ್ತೀವಿ. ಕಂಪ್ನಿ ಇದು 5M ಅಂತ, ಇದರದ್ದು ರ್ಯಾಟ್ಸ್, ಇದು 5M, ಇದು 5M ಅಂತ ಹೇಳಿದ್ರೆ ವೆಹಿಕಲ್ ರಿಲೇಟೆಡ್ ಒಂದು ಕಂಪ್ನಿ, ಅದು ಇದು ಪ್ರಾಡಕ್ಟ್, ಇದು ಒಂದು ಇದು ಇದು ನೋಡಿ, ಇದು ರ್ಯಾಟ್ ರಿಪ್ಲಿಕೆಂಟ್ ಅಂತ ಬರುತ್ತೆ ಫಾರ್ ಕಾರ್. ಇದನ್ನ ಹೇಗೆ ಸ್ಪ್ರೇ ಮಾಡೋದು ಅಷ್ಟೇನಾ ಸರ್? ಇದು ಎಲ್ಲಿ ಬೇಕಾದ್ರೂ ಸ್ಪ್ರೇ ಮಾಡ್ಬೋದಾ? ಇಂಜಿನ್ ಒಳಗೆ ಮಾಡ್ಬೋದು, ಓಕೆ. ಇದರಲ್ಲಿ ನಿಮ್ದು ದೊಡ್ಡದು ಬಾಕ್ಸ್ ಬರ್ತದೆ, ಓಕೆ, ದೊಡ್ಡ ಬಾಕ್ಸ್ ಅಲ್ಲಿ ನಿಮಗೆ ಈ ತರ ಇದು ಬರ್ತದೆ ಸ್ಪ್ರೇ, ಓಕೆ, ಮತ್ತೆ ಮಾಸ್ಕ್ ಕೊಡ್ತಾರೆ, ಗ್ಲೌಸ್ ಅವರೇ ಕೊಡ್ತಾರೆ, ಗ್ಲೌಸ್ ರಿಮೂವ್, ಗ್ಲೌಸ್ ಹಾಕೊಂಡು ಆಮೇಲೆ ರ್ಯಾಕ್ ಸ್ಪ್ರೇ ಹೊಡಿಬೇಕು. ವೈರಿಂಗ್ ಎಲ್ಲೆಲ್ಲ ಐತೆ ಆ ಕಡೆ ಇಂಜಿನ್ ಹೊಡಿಬೇಕು, ಇಂಜಿನ್ ಎಲ್ಲಿ ಬೇಕಾದ್ರೂ ಹೊಡಿಬೋದು, ಏನು ತೊಂದರೆ ಇಲ್ಲ, ತೊಂದರೆ ಏನಿಲ್ಲ, ಓಕೆ. ಮತ್ತೆ ಇದು ದೊಡ್ಡದು, ಇಲ್ಲಿ ಎಲ್ಲೆಲ್ಲಿ ಬರೋ ಚಾನ್ಸ್ ಇದೆ ಅಲ್ಲಿ ಎಲ್ಲ ಹೊಡಿಬೋದು ಅಂತ, ಓಕೆ. ಇದು ಇದು ಆವಾಗಲೇ ತೋರಿಸೋದಲ್ಲ ಫಾರ್ಮ್, ಇದು ಡ್ಯಾಶ್ಬೋರ್ಡ್ ಕ್ಲೀನಿಂಗ್, ಫಾರ್ಮ್ ಕ್ಲೀನಿಂಗ್, ಇದಂತೂ ಸೂಪರ್ ಆಗೈತೆ. ನಾನು ಇದು ಫಸ್ಟ್ ನೋಡ್ತಾ ಇದ್ದೀನಿ. ಇದೆಲ್ಲ ಆರನ್ಗಳು, ವೆರೈಟಿ ವೆರೈಟಿ ಆರನ್ಗಳಿದೆ. ಆರನ್ಗಳೆಲ್ಲ ನಾರ್ಮಲ್ ಈಗ ಎಲ್ಲ ಕಡೆ ಸಿಗಂಥದ್ದು, ಆದ್ರೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆರನ್ಗಳಿದೆ. ಇಲ್ಲೂ ಇನ್ನೂ ಐಟಮ್ಸ್ ಇದೆ ಇಲ್ಲಿ. ಸ್ಪೀಕರ್ಸು ತುಂಬ ಥರ ಸ್ಪೀಕರ್ಸ್ ಇದೆ, ಕ್ಯಾಮ್ರಾಗಳಿದೆ. ಇದೇನಿದೆ ಇದು ಕ್ಯಾಮ್ರಾ? ಇದು ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ, ಓಕೆ. ಇದು ಯೂನಿವರ್ಸ್, ಇದು ಓಪನ್ ಮಾಡಿ ತೋರಿಸ್ತೀರಾ? ವಾವ್, ತುಂಬ ಸಿಂಪಲ್ ಚಿಕ್ಕದಾಗಿ. ಇದು ಬಂದು ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇದು ಬಾಕ್ಸ್, ವೈರಿಂಗ್ ಕಿಟ್ಟು ಜೊತೆಗೆ ಸಾಕೆಟ್ ಜೊತೆ ಬರುತ್ತೆ, ಸಾಕೆಟ್ ಕಿಟ್ಟು ಎಲ್ಲ ಜೊತೆಗೆ ಕಿಟ್ಟು ಬರ್ತದೆ, ಓಕೆ. ಇದು ಏನು, ಏನಕ್ಕಿದು? ಇದು ಡ್ರಿಲ್ ಕ್ಯಾಮ್ರಾ ಮಾಡಿ ಬಿಟ್ಟು, ಅದೇ ಕಂಪ್ನಿಯಿಂದಾನೇ ಬರ್ತದೆ, ಕಂಪ್ನಿಯಿಂದಾನೇ ಕೊಡ್ತಾರೆ. ಯಾಕೆಂದ್ರೆ ಕೆಲವೊಂದು ಕಡೆ ಅದು ಡ್ರಿಲ್ ಇರಲ್ಲ, ಬಿಟ್ಟಿಲ್ಲ ಅದ್ರದ್ದು ಅಂತ ಹೇಳ್ತಾರೆ, ಅದರಿಂದ ಆ ಕಂಪ್ನಿಯಿಂದಾನೇ ಅದು ಕೊಟ್ಟಿದ್ದಾರೆ. ಮತ್ತೆ JBL ಸ್ಪೀಕರ್ಸ್ ಆಗಲಿ, ಬೇರೆ ಯಾವುದೇ ಸ್ಪೀಕರ್ಸ್ ಆಗಲಿ, ಟ್ರೈಟ್, ಸಿಲ್ವರ್ ಲೈನ್, ಈ ಥರದ್ದೆಲ್ಲ ಇದೆ. ತುಂಬಾ ನಾರ್ಮಲ್ ಸ್ಟೀರಿಯೋ ಬೇಕು ಅಂತ ಹೇಳಿದ್ರೆ ಅದು ಇದೆ. ಇದು ಬಾಷ್, ಇದು ಬಾಷ್ ಕಂಪ್ನಿದು, ನಿಮಗೆ ಸ್ಟಾರ್ಟರ್ ರೆಡಿ ಮಾಡ್ತಿರಲ್ಲ, ಓಕೆ ಓಕೆ ಓಕೆ. ಎಲ್ಲ ಎಲ್ಲ ಸ್ಟಾರ್ಟರ್ಗೂ ಬಾಷ್ದೇ ಹಾಕ್ತೀವಿ ನಾವು, ಒರಿಜಿನಲೇ ಬೇಕು, ಒರಿಜಿನಲೇ ಬೇಕು ಅಂತ ಹಾಕ್ತೀವಿ. ಅದು ಬಿಟ್ಟರೆ ಇನ್ನೂ ಒರಿಜಿನಲ್ ನಿಮಗೆ TVS ಬರ್ತದೆ, TVS ರ್ಯಾಕರು, ಆರ್ಮಿ ಚೇರು ಎಲ್ಲ ಇದರಲ್ಲೇ ಬರ್ತದೆ, ಓಕೆ. TVS ಅಲ್ಲೇ, TVS ಫೋಕಸ್, TVS ಅದು. ಹಾಗೆಯೇ ಈ ಸಿಸ್ಟಮ್ ಆಯಿತು. ಬ್ಯಾಟ್ರಿಗಳು ಯಾವ ಗಾಡಿದು ಬೇಕಾದರೂ ಬ್ಯಾಟ್ರಿಗಳು ಸಿಗುತ್ತೆ, ಓಕೆ.
ಇನ್ನೇನಿದೆ ಎಲ್ಲ ಗೈಸ್, ತುಂಬಾನೇ ಹೆಚ್ಚು ಕಮ್ಮಿ ಒಂದು ಗಂಟೆ ಮೇಲಾಯ್ತು ಅನ್ನಂಗೈತೆ ಗೈಸ್, ತುಂಬಾನೇ ಆಯ್ತು. ಇದೇನಿದು? ಟೋಯಿನ್ ಟ್ಯಾಗ್. ಓಕೆ, ಇದು ಸೂಪರ್ ಗೈಸ್. ಇದು ಗಾಡಿಗಳಿಗೆ ಹಾಕಿದ್ರೆ ಒಂದು ಲುಕ್ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಗಾಡಿ ಎಲ್ಲ ಏನಾದ್ರು ತೊಂದರೆ ಆಯಿತು, ಇದಾಯಿತು, ಇಲ್ಲ ಬೇರೆ ಗಾಡಿನೇ ತೊಂದರೆ ಆಯಿತು ಅಂತ ಹೇಳಿದ್ರು ಟೋ ಮಾಡುವಾಗ ಈಸಿ ಆಗುತ್ತೆ. ಲೈಟರ್ಸ್ ಬೇಕು ಅಂದರೆ ಲೈಟರ್ಸ್ ಮಾತ್ರ ಸಿಗುತ್ತೆ. ಲೈಟರ್ಸು, ಚಾರ್ಜರ್ಸು, ಇದೆಲ್ಲ ಬ್ಲೂಟೂತ್ ಕನೆಕ್ಟರ್ ಅಲ್ಲ, ಬ್ಲೂಟೂತ್ ಕನೆಕ್ಟರ್ಗಳು. ಲೈಟ್ಗಳು ಯಾವ ಥರದ್ದು ಬೇಕು? ಚಿಕ್ಕ ಚಿಕ್ಕ ಲೈಟರ್ಸ್ ಹಿಡಿದು ಎಲ್ಲ. ಹಾಗೆಯೇ ಮಿರರ್ ಸ್ಟಿಕ್ಕರ್ಸು, ನೀರು ಬೀಳಲ್ಲ, ಇದು ನೀರು ಬಿದ್ದರೂ ಕ್ಲಿಯರ್ ಆಗಂತ ಒಂದು ರಿಯರ್ ವೇವ್ ಮಿರರ್ ಸ್ಟಿಕ್ಕರ್ಸ್ ಇದು ನೋಡ್ಬೋದು. ಅದ್ರ ಮೇಲೆ ನೀರೆಲ್ಲ ಬಿದ್ದರೂ ನಿಲ್ಲಲ್ಲ, ಕ್ಲಿಯರ್ ಆಗ್ಬಿಡುತ್ತೆ. ಇದು ಫಾರ್ಮ್ ಇದಲ್ವಾ? ಫಾರ್ಮುಲಾ. ಫಾರ್ಮುಲಾ ಅದು, ಇದು ಪಾಲಿಶಿಂಗ್. ಇದು ಡ್ಯಾಶ್ ಅದ ಬಾಡಿದ? ಬಾಡಿದು. ಬಾಡಿದು, ಓಕೆ. ರೈನ್ ಗಾರ್ಡ್. ಓಕೆ, ಇದರಲ್ಲಿ ಕಮ್ಮಿದು ಬರ್ತದೆ, ಜಾಸ್ತಿದು ಬರ್ತದೆ. ಇದು ಬಂದು ನಿಮ್ಗೆ ಸಿಲ್ವರ್ ಲೈನ್ ಅಂತಾರೆ ಇದಕ್ಕೆ. ಇದು ಸ್ಟೀಲ್, ಇದು ಬ್ಲೂ ಅಲ್ಲ, ಇದು ಸ್ಟೀಲ್ ಬರೋದು. ಮತ್ತೆ ಇದು ಯೂನಿವರ್ಸಲ್, ಇದು ಏನು ಆಗಲ್ಲ. ಇದು ಓಕೆ, ಹೊರಗಡೆ ತಂದ್ರೂ ಏನು ಆಗಲ್ಲ, ಫುಲ್ ಫ್ಲೆಕ್ಸಿಬಲ್ ಇರ್ತದೆ. ಓಕೆ, ಲೋಕಲ್ ಇಷ್ಟು ಹೊಡೆದ್ರೆ ಹೊಡೆದೋಯ್ತದೆ, ಫುಲ್ ಫ್ಲೆಕ್ಸಿಬಲ್. ಈಗ ಇದು ಪ್ಯೂರ್ ಫೈಬರ್ ಅನ್ಸುತ್ತೆ, ಕಲರ್ ಚೇಂಜ್ ಆಗಲ್ಲ ಇದರಲ್ಲಿ. ಓಕೆ, ಗೆರೆ ಗೆರೆ ಏನು ಬೇಡ. ಇದು ವೆರೈಟಿ ವೆರೈಟಿ ಕೀ ಚೈನ್ಸ್ ಇದೆ, ಯಾವ್ದು ಬೇಕಾದ್ರೂ ತಗೋಬೋದು. ಮಾಡೆಲ್ಸ್ ತುಂಬಾ ಚೆನ್ನಾಗಿರೋಂಥದ್ದು, ಬ್ರ್ಯಾಂಡೆಡ್ ಬೇಕಾದ್ರೆ ಬ್ರ್ಯಾಂಡೆಡ್ ಸಿಗುತ್ತೆ. ಹಾಗೆಯೇ ನನಗೆ ಇದೊಂದು ಸ್ವಲ್ಪ ಲೈಟ್ ಆನ್ ಮಾಡಿ ತೋರಿಸ್ಬೋದಾ? ಗೈಸ್, ಈಗ ಲೈಟ್ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದೊಂದು ರೆಡ್ ಲೈಟ್ ಬರುತ್ತೆ, ಜೊತೆಗೆ ಈ ಥರ ರೆಡ್ ಲೈಟ್ ಬರುತ್ತೆ, ಅದ್ರ ಜೊತೆಗೆ ಹೋಗಿ ಅದರೊಳಗಿಂದ ಹೋಗಿ ಬರುವಾಗ ಈ ಲೈಟ್ ಜೊತೆಗೆ ಸೂಪರ್ ಲುಕ್ ಕೊಡುತ್ತೆ ಗೈಸ್. ಇದು ಗೈಸ್ ಅದೇ ಅವಾಗಲೇ ತೋರಿಸಿದಂಗೆ, ಚಾರ್ಜರ್ಸು, ಕೇಬಲ್ಸು, ಸಣ್ಣ ಪುಟ್ಟ ಐಟಮ್ಸ್ ಇದೆಲ್ಲ ಏನು ಬೇಕಾದ್ರೆ, ಬಜರ್, ಆಳು ಮುಳು ಈ ಥರದ್ದೆಲ್ಲ ಸಿಗುತ್ತೆ. ಹಾಗೆಯೇ ಇಂಪಾರ್ಟೆಂಟ್ ಒಂದು ಐಟಮ್ ಇದೆ ನೋಡಿ, ಕೀ ಬಾಕ್ಸಸ್ಸು, ಅದನ್ನು ಎತ್ತಿ ತೋರಿಸ್ತೀನಿ. ಪ್ಲೀಸ್, ಇದರಲ್ಲಿ ಮೈನ್ ಅಂತ ಹೇಳಿದ್ರೆ ಇಲ್ಲಿ ಕೀ, ಇಲ್ಲಿ ಇಷ್ಟೆಲ್ಲ ಸಾಮಾನು ನೋಡಿ ಗೈಸ್. ಇಲ್ಲಿ ಜಾತ್ರೆ ಜಾತ್ರೆನೇ ಗೈಸ್, ಇಲ್ಲಿ ಹಬ್ಬ. ಒಂದು ಗಾಡಿ ತೊಗೊಂಡು ಇಲ್ಲಿಗೆ ಬಂದರೆ ಏನೇನು ಬೇಕು ಪ್ರತಿ ಒಂದೂ ಇಲ್ಲಿ ಹಾಕ್ಕೊಂಡು ಹೋಗ್ಬೋದು ಗೈಸ್. ಪ್ರತಿ ಒಂದು ಏನು ಏನು ಇದು ಏನಿಲ್ಲ ಅಂತ ಹೇಳಂಗಿಲ್ಲ, ಮೋಡಿಫೈಡ್ ಆಗಿ ಏನು ಬೇಕು ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲಿಂದ. ಒಂದು ಗಾಡಿ ತೊಗೊಂಬನ್ನಿ, ಎ ಟು ಝೆಡ್ ಕೆಲಸ, ಕೀಯಿಂದ ಹಿಡಿದು ಟೈರ್ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಬ್ಯಾಟ್ರಿಗಳು, ಈಗ ಹಳೆ ಬ್ಯಾಟ್ರಿಗಳು ಚಾರ್ಜಿಂಗ್ ನಡೀತಾ ಇದೆ, ಹೊಸ ಬ್ಯಾಟ್ರಿಗಳು ಬೇಕಾದ್ರೆ ಅದಿದೆ, ಲೈಟಿಂಗ್ಸ್ ಇದೆ, ಪ್ರತಿಯೊಂದಿದೆ. ಕೀದಂತೂ ಮೈನ್ ಇದಿದೆ, ಗೇರ್ ಆಫ್ಸ್ ಪ್ರತಿ ಒಂದು ಗೈಸ್, ಎ ಟು ಝೆಡ್ ಎಲ್ಲ ಇದೆ. ಇದು ಬಂದು ರಿಮೋಟ್ ಕೀಸದು ಕವರ್ಸು, ಲಕ್ಸುರಿ ಕವರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅದು ಒಂದು ನಂಬರ್ ಟೇಬಲ್ ತುಂಬ ಚೆನ್ನಾಗಿದೆ. ಇದು ಲಕ್ಸುರಿ ಕೀ ಪಂಚ್ ಸಿವ, ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಹಾಕೊಬೋದು, ಸೂಪರ್ ಆಗಿದೆ. ಮಾತ್ರ ನಾರ್ಮಲ್ ಕವರ್ಸ್ ಬೇಕು ಅಂದರೆ ನಾರ್ಮಲ್ ಕವರ್ಸ್ ಇದೆ. ಇದು ಕೀ ಚೈನ್ ಜೊತೆಗೆ ಯಾವುದು, ತ್ರೀ ಎಮ್ ಡಬ್ಲ್ಯೂ, ಬಿ ಎಮ್ ಡಬ್ಲ್ಯೂ, ಹ್ಞೂ, ಬಿ ಎಮ್ ಡಬ್ಲ್ಯೂ ಸ್ಟೈಲಲ್ಲಿ ಬಿ ಎಮ್ ಡಬ್ಲ್ಯೂ ಕೀ ಚೈನ್ಗಳು ಒಂದು ಇದರಲ್ಲಿ. ಇದು ಮೂರು ಪೀಸ್ ಇದೆ. ರಿಮೋಟ್ ಕವರ್ಸ್ ಅಲ್ಲ ಇದು, ಯಾವ ಗಾಡಿಗೆ ಆಗುತ್ತೆ ಇದು? ಯೂನಿವರ್ಸಲ್, ಎಲ್ಲ ಯೂನಿವರ್ಸಲ್, ಎಲ್ಲ ಗಾಡಿಗೆ ಈ ಥರ ರಿಮೋಟ್ ಇರುವಂಥ ಎಲ್ಲ ಗಾಡಿಗಳಿಗೂ ಆಗುತ್ತೆ. ಇಲ್ಲೂ ನೋಡಿ ಈ ಮಾಡಲಲ್ಲೂ ಇದೆ. ಯಾವುದೇ ಬೇಕಾದರೂ ನಿಮಗೆ ಫೋನ್ ಮಾಡಿ ಕೇಳ್ಬೋದು, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಾನು ಡೀಸ್ಗಳಲ್ಲಿ. ಇದು ಟೊಯೋಟಾದಿದೆ, ಟೊಯೋಟಾದೇನಾ ಎಲ್ಲ? ಟೊಯೋಟಾ ಇದೆ, ಟೊಯೋಟಾ ಇದೆ, ಸುಜುಕಿ ಇದೆ, ಟಾಟಾ ಇದೆ, ಕ್ರಿಸ್ಟಾ ಇದೆ. ಓಕೆ, ಇದು ಕ್ರಿಸ್ಟಾ. ಅದು ಎಲ್ಲ ಪ್ರತಿಯೊಂದು ಕೀ ಸಿಸ್ಟಮ್ಸ್ ಎಲ್ಲ ಇದೆ. ಇದು ಸೆಂಟ್ರಲ್ ಲಾಕ್ ಗಾರ್ಡ್, ಸೆಂಟ್ರಲ್ ಲಾಕ್. ಓಕೆ, ಇದು ಹೊಸ ಗೊತ್ತಿರೋದು, ಲೇಟೆಸ್ಟ್, ತುಂಬ ಚೆನ್ನಾಗಿದೆ ಗೈಸ್. ಇದು ಒಂದು ಲೈಟ್ ಸಿಸ್ಟಮ್ ಅಲ್ಲಿ ಲಾಕು, ಓಪನ್ನು, ಸೈರನ್ನು ಇದೆಲ್ಲ ಕೊಟ್ಟಿದ್ದಾರೆ. ಸಿಂಪಲ್ ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ಈ ಥರ, ಈಗ ನಾಳೆ 800 ಆ ಥರದಕ್ಕೆಲ್ಲ ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ಆ ಥರದ್ದು ಇದೆ. ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ತುಂಬ ಅಟ್ರಾಕ್ಷನಲ್ಲಿ, ತುಂಬ ಲುಕ್ಕಲ್ಲಿ, ಲೈಟ್ ಬೆಳಕಿಗೆ ಹಂಗೇನೆ ಇಫೆಕ್ಟಿವ್ ಆಗಿ ಕೊಡ್ತಾ ಇದೆ. ಮಿರರ್ಸು ಬಾಕಿಲ್ಲ ನಮ್ದೇನೆ ಗೈಸ್. ಈಗ ಒಂದು ಐಟಮನ್ನು ನಾವು ತೋರಿಸ್ತಾ ಇದ್ದೀವಿ, ಅದು ಸೂಪರ್ ಆಗೈತೆ ಮಾತ್ರ. ಅದು ನೀವು ಜಾಸ್ತಿ ಯಾರು ನೋಡಿರಲ್ಲ ಐಟಮು, ಆ ಐಟಮ್ ನೋಡಿ. ಐಟಮ್ ನೋಡಿದ್ರೆ ಕಾಲ್ ಮಾಡೋದಂತ ಗ್ಯಾರಂಟಿ. ನೀವುಗಳು ಇವ್ರಿಗೆ ಕಾಲ್ ಮಾಡ್ತೀರಾ, ಅಕ್ಕಪಕ್ಕ ಇರೋವಂಥವ್ರು ಆದರೆ ಬಂದು ಹಾಕಿಸ್ಕೊಳ್ತೀರಾ. ಇನ್ನು ಪಾರ್ಸೆಲ್ ಸರ್ವಿಸ್, ಡಿಲಿವರಿ ಸರ್ವಿಸ್ ಈ ಥರದ್ದೆಲ್ಲ ಏನಾದ್ರು ಇದ್ದರೆ ಅದು ನೋಡ್ತೀನಿ, ನಾನು ಹೇಳ್ತೀನಿ ನಿಮಗೆ. ಹಾಗೆಯೇ ಈ ಥರದ್ದು ಯಾರಿಗಾದರೂ ವೀಡಿಯೋಸ್ ಇದೆಲ್ಲ ಮಾಡಬೇಕು ಅಂತ ಇರೋರಿಗೆ ನನ್ನ ನಂಬರು 9900055 ಇದು ಮೇಲ್ಗಡೆ ಬರ್ತಾ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ಬಂದು ಪರ್ವೇಸ್
ಆಟೋ ಎಲೆಕ್ಟ್ರಿಕಲ್ ವರ್ಕ್. ಪರ್ವೇಶ್ ಭಾಯ್ ಅವರು ಖುದ್ದಾಗಿ ಬಂದಿದ್ದಾರೆ. ಈ ಲೈಟ್ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಲೈಟ್ ತೋರಿಸಿದೆ, ಚಿಕ್ಕ ಎರಡು ಲೈಟ್ಗಳು, ಬಟ್ ಅದರದ್ದು ಎಫೆಕ್ಟು ರೆಕ್ಕೆಗಳು, ಆರೋ ಅಕ್ಕಿಯ ರೆಕ್ಕೆಗಳು ಅಂತ ಹೇಳಿದಾಗೆ ಈ ರೆಕ್ಕೆಗಳು. ಇದು ಬಂದು ಕಾರ್ದು ಸೈಡ್ ಮಿರರಿಗೆ ಫಿಟ್ ಮಾಡಿದ್ರೆ ಎರಡು ಕಡೆನೂ ಈ ಒಂದು ರೆಕ್ಕೆ ಸಮೇತ ಆರ್ತಾ ಇರೋಂಥ ಒಂದು ಇದ್ರ ಥರ ಕಾಣಿಸುತ್ತೆ. ಆ ಒಂದು ಡಿಸೈನ್ ಎಲ್ಲ ಇರೋದು ಫುಲ್ ವೈಟಲ್ಲಿ ಇರುತ್ತೆ. ಹಿಂದೆ ಮುಂದೆ ಬರೋಂಥ ಗಾಡಿಗಳಿಗೆ ತುಂಬ ಎಫೆಕ್ಟಿವ್ ಆಗಿ ಕಾಣಿಸೋಂಥ ಒಂದು ಇದು ನೋಡಿ. ಈ ಒಂದು ಲೈಟು ಇಲ್ಲೆಲ್ಲೂ ಸಿಗೋದು ತುಂಬ ಅಪರೂಪ. ಇದು ಕಾರಿಗೆ ಮತ್ತು ಬೈಕಿಗೂ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ, ತುಂಬ ಪರ್ಫೆಕ್ಟ್ ಆಗಿದೆ. ಕತ್ಲೆಯಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ರೋಡ್ ಒಂದು ಇಲ್ಲಿ ಟೈಲ್ಸ್ ವೈಟ್ ಇರೋದ್ರಿಂದ ಅಷ್ಟು ಎಫೆಕ್ಟ್ ಕಾಣಿಸ್ತಾ ಇಲ್ಲ. ರೋಡ್ ಮೇಲೆ ಬೀಳುವಾಗಂತೂ ಜಬರ್ದಸ್ತಾಗಿ ಕಾಣಿಸುತ್ತೆ ಗೈಸ್, ನೋಡಿ ಹೇಗಿದೆ ಅಂತ. ಸೂಪರ್ ಆಗಿದೆ,